ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ ನಾವು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ ಆ ಒಂದು ಆ್ಯಕ್ಟ್ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ ಅಂದರೆ ಭಾರತ ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಈ ಒಂದು ವಿಡಿಯೋದಲ್ಲಿ ಭಾಗ ಹನ್ನೊಂದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಂತ ಒಂದು ಕಾಯ್ದೆಯ ಬಗ್ಗೆ ನಾವು ಮಾಹಿತಿಗಳನ್ನು ತಿಳ್ಕೊಬೇಕಾಗತ್ತೆ ಆ ಒಂದು ಕಾಯ್ದೆ ಯಾವುದು ಅಂತಂದರೆ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ ನೈನ್ಟೀನ್ ನಾಟ್ ನೈನ್ ಅಂದರೆ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ ಸಾವಿರದ ಒಂಬೈನೂರ ಒಂಬತ್ತು ನೋಡಿ ಈ ಒಂದು ಕಾಯ್ದೆಯನ್ನು ಮಿಂಟೋ ಸುಧಾರಣೆಗಳು ಅಂತ ಕೂಡ ಕರೆಯಲಾಗುತ್ತೆ ಅಂದರೆ ಈ ಒಂದು ಕಾಯ್ದೆ ಹೆಚ್ಚು ಪ್ರಖ್ಯಾತವಾಗಿರುವಂಥದ್ದೇ ಮಿಂಟೋ ಸುಧಾರಣೆಗಳು ಅಂತ ಹೇಳಿ ಹಾಗಾಗಿ ಈ ಒಂದು ಕಾಯ್ದೆಯನ್ನು ಹೆಚ್ಚಾಗಿ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತಲೇ ಕರೆಯುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ನೋಡಿ ಈ ಒಂದು ಕಾಯ್ದೆಯ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಕೆ ನೋಡಿ ಈ ಒಂದು ವೀಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಲಿ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ ನೈನ್ಟೀನ್ ನಾಟ್ ನೈನ್ ಈ ಒಂದು ಕಾಯ್ದೆಯ ಬಗ್ಗೆ ಅಥವಾ ಮಾರ್ಲೆಮೆಂಟ ಸುಧಾರಣೆಗಳ ಬಗ್ಗೆ ನೋಡೋಣ ನೋಡಿ ಈ ಒಂದು ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿ ಮೂರು ಅಂಶಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಆ ಒಂದು ಅಂಶಗಳು ಯಾವುದು ಅಂದರೆ ಮೊದಲನೇದಾಗಿ ಮಾರ್ಲಿಮೆಂಟ ಸುಧಾರಣೆಗಳ ಒಂದು ಹಿನ್ನೆಲೆ ಏನು ಅಂದರೆ ಈ ಒಂದು ಕಾಯ್ದೆಯನ್ನು ಯಾಕೆ ಜಾರಿಗೊಳಿಸಲಾಯಿತು ಎಂಬಂಥ ಅಂಶದ ಬಗ್ಗೆ ತಿಳ್ಕೊಬೇಕಾಗುತ್ತೆ ಹಾಗೆ ಎರಡನೇದಾಗಿ ಮಾರ್ಲಿಮೆಂಟ ಸುಧಾರಣೆಗಳ ಪ್ರಮುಖ ನಿಬಂಧನೆಗಳೇನು ಅಂದರೆ ಲಕ್ಷಣಗಳೇನಿದೆ ಈ ಒಂದು ಅಂಶಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಹಾಗೆ ಮೂರನೇದಾಗಿ ಮಾರ್ಲೆಮಿಂಟೋ ಸುಧಾರಣೆಗಳ ಮೌಲ್ಯಮಾಪನ ಅಂದರೆ ಅದರ ಒಂದು ವಿಮರ್ಶೆಯನ್ನು ನಾವು ನೋಡಬೇಕಾಗತ್ತೆ ಅದರಲ್ಲಿ ಇದು ಒಂದು ಸಾಧಕ ಬಾಧಕಗಳೇನಿದೆ ಅವುಗಳನ್ನು ನಾವು ನೋಡಬೇಕು ಈ ಮೂರು ಅಂಶಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಬೇಕು ಅಂದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡೋದನ್ನು ಮರೆಯಬೇಡಿ ನಾವು ಮೊದಲನೇದಾಗಿ ಅದರ ಒಂದು ಹಿನ್ನೆಲೆಯ ಬಗ್ಗೆ ನಾವು ನೋಡೋಣ ನೋಡಿ ಮಾರ್ಲೆಮಿಂಟೋ ಸುಧಾರಣೆಗಳನ್ನು ತಂದಂಥ ಮುಖ್ಯ ಉದ್ದೇಶ ಏನಂದರೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಕಾಯ್ದೆ ಭಾರತೀಯರ ಒಂದು ಆಶೋತ್ತರಗಳನ್ನ ಸಂಪೂರ್ಣವಾಗಿ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ಮಧ್ಯೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉದಯ ಆಗುತ್ತೆ ಆ ರಾಷ್ಟ್ರೀಯ ಕಾಂಗ್ರೆಸ್ ಇಡೀ ರಾಷ್ಟ್ರಾದ್ಯಂತ ಆ ಒಂದು ಚಳುವಳಿಗಳನ್ನು ಪ್ರಾರಂಭಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ತೀವ್ರತರವಾದಂಥ ಒಂದು ಪ್ರತಿಭಟನೆಗಳನ್ನು ಪ್ರಾರಂಭಿಸುತ್ತೆ ಈ ಒಂದು ಪ್ರತಿಭಟನೆಗಳ ಇದು ಪ್ರಮುಖವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ತಟ್ಟುವಂಥ ನಾವು ಕಾಣ್ತೇವೆ ಅತೃಪ್ತ ಭಾರತೀಯರಿಗೆ ಆ ಒಂದು ಬ್ರಿಟಿಷ್ ದಬ್ಬಾಳಿಕೆಯನ್ನು ನಿರ್ಮೂಲಗೊಳಿಸುವಂಥ ಒಂದು ಉದ್ದೇಶ ಯೋಜನೆ ಇರುತ್ತೆ ಅಂಥ ಒಂದು ಉದ್ದೇಶಕ್ಕೋಸ್ಕರ ಚಳುವಳಿಯನ್ನು ಇಡೀ ಭಾರತದಾದ್ಯಂತ ತೀವ್ರಗೊಳಿಸುವಂಥ ಒಂದು ಕೆಲಸವನ್ನು ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡಲಾಗುತ್ತೆ ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಈ ಮಧ್ಯದಲ್ಲಿ ಅದು ಆದ ನಂತರದಲ್ಲಿ ಎರಡು ಗುಂಪುಗಳಾಗಿ ವಿಂಗಡಣೆ ಆಗುತ್ತೆ ಒಂದು ಮಂದಗಾಮಿಗಳು ಮತ್ತೊಂದು ತೀವ್ರಗಾಮಿಗಳು ಅಂತ ಎರಡು ಗುಂಪುಗಳಾಗಿ ವಿಂಗಡಣೆ ಆಗ್ತಾರೆ ಅದರಲ್ಲಿ ಎರಡು ಗುಂಪುಗಳ ಮುಖ್ಯ ಉದ್ದೇಶ ಕೂಡ ಒಂದು ರಾಷ್ಟ್ರದ ವಿಮೋಚನೆಯನ್ನು ಮಾಡುವಂಥದ್ದು ಸ್ವತಂತ್ರವನ್ನು ಗಳಿಸುವಂಥದ್ದಾಗಿರುತ್ತೆ ಆದರೆ ಅವೆರಡೂ ಕೂಡ ಅನುಸರಿಸಿದಂಥ ಮಾರ್ಗಗಳು ವಿಭಿನ್ನವಾಗಿರುವಂಥದ್ದು ನಾವು ಗಮನಿಸ್ತೇವೆ ನೋಡಿ ತೀವ್ರಗಾಮಿಗಳೇನಿರ್ತಾರೆ ಅವರು ಸಶಸ್ತ್ರ ಹೋರಾಟದಲ್ಲಿ ಶಸ್ತ್ರಾಸ್ತ್ರ ಹೋರಾಟದ ಮೂಲಕ ಒಂದು ಸ್ವಾತಂತ್ರ್ಯವನ್ನು ಪಡ್ಕೋಬೇಕು ಅಂತ ಬಯಸಿದರೆ ಆ ಮಂದಗಾಮಿಗಳು ಶಾಂತಿಯುತ ಮಾರ್ಗದ ಮೂಲಕ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಆ ಒಂದು ಚಳುವಳಿಯನ್ನು ಮಾಡುವಂಥ ಒಂದು ಕ್ರಮವನ್ನು ಅನುಸರಿಸುವಂಥದನ್ನು ನಾವು ಕಾಣ್ತೇವೆ ಈ ರೀತಿ ವಿಭಿನ್ನವಾದಂಥ ಸ್ವತಂತ್ರ ಹೋರಾಟವನ್ನು ಹಮ್ಮಿಕೊಳ್ಳಾಗುತ್ತೆ ಇದು ಕೂಡ ಪ್ರಮುಖವಾಗಿ ಆ ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಸುಧಾರಣೆಗಣತಿರುವ ನಿಟ್ಟಿನಲ್ಲಿ ಪ್ರಮುಖವಂತ ಪಾತ್ರವನ್ನು ವಹಿಸುತ್ತೆ ಹಾಗೆ ವೈಸ್ರಾಯ್ ಲಾರ್ಡ್ ಕರ್ಜನ್ ಅವರು ತಂದಂಥ ಒಂದು ಕಠಿಣ ಕಠುಣವಾದಂಥ ಒಂದು ನೀತಿಗಳೇನಿದೆ ಅವುಗಳು ಭಾರತೀಯರಲ್ಲಿ ಅಸಮಾಧಾನವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತವೆ ಆ ಒಂದು ಬಂಗಾಳವನ್ನು ಸಾವಿರದ ಒಂಬೈನೂರ ಐದರಲ್ಲಿ ವಿಭಜನೆ ಮಾಡಲಾಗುತ್ತೆ ಆ ಒಂದು ವಿಭಜನೆ ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಆಂದೋಲನಕ್ಕೆ ಕಾರಣ ಆಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಇದು ಕೂಡ ಪ್ರಮುಖವಾಗಿ ಒಂದು ಹೋರಾಟಗಳಿಗೆ ಕಾರಣ ಆಗುವಂಥ ನಾವು ಕಾಣ್ತೇವೆ ಇದರ ನಂತರದಲ್ಲಿ ಬ್ರಿಟಿಷ್ ಆಡಳಿತ ಒಂದು ಭಾರತೀಯ ಆಡಳಿತದಲ್ಲಿ ಕೆಲವು ಸುಧಾರಣೆಗಳನ್ನು ತರುವಂಥ ಒಂದು ಅಗತ್ಯತೆ ಇದೆ ಅಂತೇಳಿ ಅರ್ಥವನ್ನು ಮಾಡಿಕೊಡುತ್ತೆ ಹಾಗಾಗಿ ಈ ಒಂದು ಕಾಯ್ದೆಯನ್ನು ರೂಪಿಸುವಂಥ ಕೆಲಸವನ್ನು ಮಾಡುತ್ತೆ ನೋಡಿ ಅಂತರದಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಮಿಂಟೊ ಅವರು ಭಾರತದ ಒಂದು ವೈಸ್ರಾಯಾಗಿ ಗವರ್ನರ್ ಜನರಲ್ ಮತ್ತು ವಯಸ್ರಾಯಾಗಿ ಭಾರತಕ್ಕೆ ಬರ್ತಾರೆ ಹಾಗೆ ಸಾವಿರದ ಒಂಬೈನೂರ ಆರರಲ್ಲಿ ಲಾರ್ಡ್ ಮಾರ್ಲೆ ಅವರು ಬ್ರಿಟಿಷ್ನ ಒಂದು ಕ್ಯಾಬಿನೆಟ್ನಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾರೆ ಸೆಕ್ರಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗಿ ನೇಮಕ ಆಗ್ತಾರೆ ನೋಡಿ ಇವರು ಆ ಒಂದು ಬ್ರಿಟಿಷ್ ಕ್ಯಾಬಿನೆಟ್ನಲ್ಲಿ ಒಂದು ಲಿಬರಲ್ ಪಕ್ಷ ಇದೆ ಆ ಒಂದು ಲಿಬರಲ್ ಪಕ್ಷದ ಒಂದು ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿರ್ತಾರೆ ಹಾಗೆ ಭಾರತದ ಬಗ್ಗೆ ಕೂಡ ಒಂದು ಉದಾರವಾದಿಗಳಾಗಿರೋಂಥದ್ದು ಹಾಕಂತೆ ನೋಡಿ ಇಬ್ಬರು ಕೂಡ ಲಾರ್ಡ್ ಮಿಂಟೋ ಮತ್ತು ಲಾರ್ಡ್ ಮಾರ್ಲೆ ಇಬ್ಬರೂ ಕೂಡ ಭಾರತದ ಬಗ್ಗೆ ಹೆಚ್ಚು ಉದಾರವಾದಿಗಳಾಗಿರ್ತಾರೆ ಭಾರತದ ಸುಧಾರಣೆಯಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ ಹಾಗೆ ಭಾರತದಲ್ಲಿ ಆಗಬೇಕಾದಂಥ ಒಂದು ಸುಧಾರಣೆಗಳೇನಿದೆ ಭಾರತದ ಆಡಳಿತದಲ್ಲಿ ಆಗಬೇಕಂತ ಬದಲಾವಣೆಗಳೇನು ಈ ಎಲ್ಲ ಅಂಶಗಳ ಬಗ್ಗೆ ಬ್ರಿಟನ್ ಸರ್ಕಾರದ ಒಂದು ಗಮನವನ್ನು ಸೆಳೆಯುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಇನ್ ಹಾಗೆ ಈ ಮಧ್ಯದಲ್ಲಿ ಇನ್ನೂ ಒಂದು ಬದಲಾವಣೆ ಆಗುತ್ತೆ ಅದೇನಂತಂದರೆ ಸಾವಿರದ ಒಂಬೈನೂರ ಆರರಲ್ಲಿ ಹಿಂದೂ ಮಹಾಸಭಾ ಉದಯ ಆಗುತ್ತೆ ಜೊತೆಗೆ ಸಾವಿರದ ಒಂಬೈನೂರ ಆರರಲ್ಲೇ ಮುಸ್ಲಿಂ ಲೀಗ್ ಎಂಬಂತಹ ಒಂದು ಸಂಸ್ಥೆ ಕೂಡ ಜನ್ ಜನತಾಳುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ತಿರುವನ್ನು ಪಡ್ಕೊಳ್ಳುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಗೋಪಾಲಕೃಷ್ಣ ಗೋಖಲೆ ಅವರು ಸಾವಿರದ ಒಂಬೈನೂರ ಆರರಲ್ಲಿ ಗವರ್ನರ್ ಜನರಲ್ ಅಂದರೆ ವಯಸ್ಸ್ರಾಗಿದ್ದಂಥ ಲಾರ್ಡ್ ಮಿಂಟೋ ಅವರನ್ನು ಭೇಟಿಯಾಗಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಾರೆ ಜೊತೆಗೆ ಅದೇ ಒಂದು ವರ್ಷದಲ್ಲಿ ಲಾರ್ಡ್ ಜಾನ್ ಮಾರ್ಲೆ ಏನಿರ್ತಾರೆ ಅವರನ್ನು ಭೇಟಿಯಾಗಿ ಬ್ರಿಟನ್ನಲ್ಲಿ ಅವರೂ ಕೂಡ ಮನವಿಯನ್ನು ಸಲ್ಲಿಸಿ ಭಾರತದಲ್ಲಿ ಕೆಲವು ರಾಜಕೀಯ ಸುಧಾರಣೆಗಳನ್ನು ತರುವಂತೆ ಅವರಿಗೆ ಒತ್ತಾಯವನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಈ ರೀತಿಯಾಗಿ ಒಂದು ಗವರ್ನರ್ ಜನರಲ್ ಅವ್ರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದು ಹಾಗೆ ಜೊತೆಗೆ ಇಂಗ್ಲೆಂಡಲ್ಲಿ ಲಾರ್ಡ್ ಮಾರ್ಲೆ ಅವರನ್ನು ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಏನಿದ್ರು ಅವರನ್ನು ಭೇಟಿಯಾಗಿ ಒತ್ತಾಯ ತರುವಂಥ ಕಾರ್ಯವನ್ನು ಕೂಡ ಮಾಡಲಾಗುತ್ತೆ ನೋಡಿ ಈ ವೇಳೆಗೆ ಕಾಂಗ್ರೆಸ್ನ ಪ್ರತಿಸ್ಪರ್ಧಿಯಾಗಿ ಬೆಳ್ಕೊಂಡಿದ್ದಂಥ ಮುಸ್ಲಿಂ ಲೀಗ್ ಏನಿದೆ ಇದು ತಮ್ಮ ಒಂದು ಸಮುದಾಯಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕವಾದಂಥ ಒಂದು ಶಾಸಕಾಂಗದಲ್ಲಿ ಸ್ಥಾನಮಾನವನ್ನು ಅಂದರೆ ಶಾಸಕಾಂಗ ವ್ಯವಸ್ಥೆಯಲ್ಲಿ ಹಾಗೆ ಸೇವಾ ವ್ಯವಸ್ಥೆಯಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯಲ್ಲಿ ಹಾಗೆ ಸ್ಥಳೀಯ ಸಂಸ್ಥೆ ಹಾಗೆ ವಿಶ್ವವಿದ್ಯಾನಿಲಯಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯವನ್ನು ನೀಡಬೇಕು ಅಂತೇಳಿ ಅದು ಕೂಡ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡುವಂಥ ಕಾರ್ಯವನ್ನು ಮಾಡುತ್ತೆ ಹಾಗಾಗಿಯೇ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥದ್ದು ನಾವು ಗಮನಿಸ್ಬೋದು ಹಾಗೆ ಈ ಒಂದು ಬೇಡಿಕೆಗಳನ್ನ ಪ್ರೋತ್ಸಾಹಿಸಿದಂಥ ಲಾರ್ಡ್ ಮಿಂಟೊ ಅಂದರೆ ಭಾರತದ ವಯಸ್ಸ್ರಾಗಿದ್ದಂಥ ಲಾರ್ಡ್ ಮಿಂಟೋ ಈ ಒಂದು ಮುಸ್ಲಿಮರ ಒಂದು ಬೇಡಿಕೆಗಳಿದೆ ಇವು ನ್ಯಾಯಸಮ್ಮತವಾಗಿವೆ ಆದ್ದರಿಂದ ನಾವು ಇವುಗಳಿಗೆ ಒಪ್ಪಿಗೆಯನ್ನು ಕೊಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಅವ್ರು ಭರವಸೆಯನ್ನು ಕೊಟ್ಟಿರುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಹಾಗಾಗಿ ಇಲ್ಲಿಂದಲೇ ಭಾರತದಲ್ಲಿ ಒಂದು ಬ್ರಿಟಿಷರ ಒಡೆದು ಆಳುವ ನೀತಿ ಪ್ರಾರಂಭ ಆಗುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ಅವರು ಅದಕ್ಕೊಂದು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಈ ಒಂದು ಪರಿಣಾಮವಾಗಿ ಈ ಎಲ್ಲರ ಬೇಡಿಕೆಗಳನ್ನು ಅಂದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಬೇಡಿಕೆಗಳು ಹಾಗೆ ಭಾರತದ ಮುಸ್ಲಿಂ ಲೀಗ್ ಏನಿತ್ತು ಈ ಎಲ್ಲರ ಬೇಡಿಕೆಗಳನ್ನು ಒಂದು ಅಧ್ಯಯನ ಮಾಡಿ ವರದಿ ನೀಡುವಂಥ ಉದ್ದೇಶದಿಂದ ವಿಕೇಂದ್ರೀಕರಣದ ಮೇಲಿನ ರಾಯಲ್ ಕಮಿಷನ್ ಅಂದರೆ ಡಿಸೆಂಟ್ರಲೈಜೇಷನ್ ಒಂದು ಒಂದು ರಾಯಲ್ ಕಮಿಷನನ್ನು ನೇಮಕ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ ಈ ಒಂದು ಕಮಿಟಿಯನ್ನು ಸಾವಿರದ ಒಂಬೈನೂರ ಏಳರಲ್ಲಿ ಸರ್ಕಾರ ನೇಮಕ ಮಾಡುತ್ತೆ ನೋಡಿ ಈ ಒಂದು ಆಯೋಗ ಸೀಮಿತವಾದಂಥ ಒಂದು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುತ್ತೆ ಅದು ಗವರ್ನರ್ ಜನರಲ್ ಅಥವಾ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಏನಿರ್ತಾರೆ ಅವರ ನಡುವಣ ಬಾಂಧವ್ಯದ ಬಗ್ಗೆ ಅಥವಾ ಅಧಿಕಾರದ ಬಗ್ಗೆ ಒಂದು ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಹೊಂದಿರೋದಿಲ್ಲ ಬದಲಾಗಿ ಭಾರತದ ಬ್ರಿಟಿಷ್ ಇಂಡಿಯಾ ಏನಿರುತ್ತೆ ಭಾರತದ ಬ್ರಿಟಿಷ್ ಇಂಡಿಯಾ ಮತ್ತು ಒಂದು ನಡುವಣ ಸಂಬಂಧಗಳ ಬಗ್ಗೆ ವಿಚಾರಣೆ ನಡೆಸಿ ಅವುಗಳ ಆಡಳಿತದಲ್ಲಿ ಯಾವ ರೀತಿಯ ಸುಧಾರಣೆಗಳನ್ನ ಮಾಡ್ಬೋದು ಯಾವ ರೀತಿಯಾದಂಥ ಒಂದು ವಿಕೇಂದ್ರೀಕರಣ ಕ್ರಮಗಳನ್ನ ಕೈಗೊಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡುವಂಥ ಉದ್ದೇಶದಿಂದ ಈ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ ಈ ಒಂದು ಸಮಿತಿ ಆ ಒಂದು ದೃಷ್ಟಿಯಲ್ಲಿ ಅಧ್ಯಯನ ಮಾಡಿ ಕೆಲವರು ಶಿಫಾರಸುಗಳನ್ನ ಸರ್ಕಾರಕ್ಕೆ ಸಲ್ಲಿಸುವಂಥ ಕಾರ್ಯವನ್ನು ಮಾಡುತ್ತೆ ನೋಡಿ ಈ ಒಂದು ಆಯೋಗದ ಶಿಫಾರಸಿನಂತೆ ಬ್ರಿಟನ್ ಸಂಸತ್ತಿನಲ್ಲಿ ಒಂದು ಮಸೂದೆಯನ್ನು ಸಾವಿರದ ಒಂಬೈನೂರ ಎಂಟರಲ್ಲಿ ಮಂಡನೆಯನ್ನು ಮಾಡಲಾಗುತ್ತೆ ಈ ಒಂದು ಮಸೂದೆಗೆ ಬ್ರಿಟನ್ನ ಸಂಸತ್ತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಒಪ್ಪಿಗೆಯನ್ನು ಕೊಡುತ್ತೆ ಆ ಒಂದು ಮಸೂದೆ ಮಾರ್ಚ್ ಹನ್ನೆರಡು ಸಾವಿರ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ರಾಜಪ್ರಭುತ್ವದ ಒಂದು ಒಪ್ಪಿಗೆಯನ್ನು ಪಡ್ಕೊಳ್ಳುತ್ತೆ ಅನುಮೋದನೆಯನ್ನು ಪಡ್ಕೊಂಡು ಶಾಸನ ರೂಪವನ್ನು ತಾಳಿ ಭಾರತದಲ್ಲಿ ಆ ಒಂದು ಶಾಸನವಾಗಿ ಜಾರಿಗೆ ಬರುವಂಥ ಕೆಲಸ ಆಗುತ್ತೆ ನೋಡಿ ಈ ಒಂದು ಕಾಯ್ದೆ ಏನಿದೆ ಇದೇ ಪ್ರಮುಖವಾದಂಥ ಮಾರ್ಲೆ ಮಿಂಟೊ ಸುಧಾರಣೆಗಳು ಈ ಒಂದು ಕಾಯ್ದೆಯನ್ನ ಭಾರತ ಸರ್ಕಾರದ ಒಂದು ಕಾಯ್ದೆ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ ಅಂತ ಕೂಡ ಕರೀತಾರೆ ಮಾರ್ಲೆಮೆಂಟೊ ಸುಧಾರಣೆಗಳು ಅಂತ ಬಹಳ ಮುಖ್ಯವಾಗಿ ನಾವು ಇದನ್ನು ಕರಿತೇವೆ ಈ ಒಂದು ಸುಧಾರಣೆಗಳು ಹೆಚ್ಚಾಗಿ ಮಾರ್ಲೆ ಸುಧಾರಣೆಗಳು ಸುಧಾರಣೆಗಳಂತಲೇ ಹೆಚ್ಚು ಕರೆಯಲ್ಪಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ನೋಡಿ ಈ ಒಂದು ಮಾರ್ಲೆ ಮಿಂಟೋ ಸುಧಾರಣೆಗಳ ಪ್ರಮುಖವಾದಂಥ ನಿಬಂಧನೆಗಳೇನು ಅಥವಾ ಅದರ ಲಕ್ಷಣಗಳೇನಾಗಿತ್ತು ಎಂಬಂಥ ಅಂಶ ಬಹಳ ಮುಖ್ಯವಾದಂಥದ್ದು ಈ ಒಂದು ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ ಮೊದಲನೇದಾಗಿ ಈ ಒಂದು ಕಾಯ್ದೆಯ ಬಹಳ ಮುಖ್ಯವಾದ ಒಂದು ನಿರ್ಬಂಧ ಅಂತಂದರೆ ಅದೇ ಈ ಒಂದು ಕಾಯ್ದೆಯ ಪ್ರಕಾರ ಕೇಂದ್ರೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಹಾಗೂ ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯರ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗುತ್ತೆ ಅಂದರೆ ಲೆಜಿಸ್ಲೇಟಿವ್ ಸ ಕೌನ್ಸಿಲ್ಗಳ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಕಾರ್ಯವನ್ನು ಹೆಚ್ಚು ಪ್ರಾತಿನಿಧ್ಯತೆಗೆ ಅವಕಾಶ ಕಲ್ಪಿಸಿಕೊಡುವಂಥ ಕಾರ್ಯವನ್ನು ಈ ಒಂದು ಕಾಯ್ದೆಯ ಮೂಲಕ ಮಾಡಲಾಗುತ್ತೆ ನೋಡಿ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿನ ಶಾಸಕಾಂಗ ಮಂಡಳಿಗಳಲ್ಲಿ ಕೆಲಕಂಡ ನಾಲ್ಕು ರೀತಿಯ ಒಂದು ಸದಸ್ಯರನ್ನು ಹೊಂದಿರಲಿಕ್ಕೆ ಅವಕಾಶವನ್ನು ಕಲ್ಸ್ಕೊಳ್ಲಾಗಿದೆ ನಾಲ್ಕು ರೀತಿಯ ಒಂದು ವರ್ಗದ ಸದಸ್ಯರುಗಳು ಇರುವಂಥ ಅಂಶವನ್ನು ನಾವು ಗಮನಿಸ್ಬೋದು ಆ ನಾಲ್ಕು ರೀತಿಯ ವರ್ಗದ ಸದಸ್ಯರು ಯಾರು ಅಂದರೆ ಮೊದಲನೆಯದಾಗಿ ಪದನಿಮಿತ್ತ ಸದಸ್ಯರು ಅಂದರೆ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಅಂತ ನಾವು ಅದನ್ನು ಹೇಳ್ತೇವೆ ಗವರ್ನರ್ ಜನರಲ್ ಮತ್ತು ಅವರ ಕಾರ್ಯಕಾರಿ ಮಂಡಳಿ ಅಂದರೆ ಗವರ್ನರ್ ಜನರಲ್ ಅವರ ಒಂದು ಕಾರ್ಯಕಾರಿ ಮಂಡಳಿ ಏನಿರುತ್ತೆ ಅದು ಕೂಡ ಆ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಎಕ್ಸ್ ಅಫಿಷಿಯ ಮೆಂಬರ್ಸ್ ಆಗಿರ್ತಾರೆ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಯಾರು ಒಂದು ಸದಸ್ಯತ್ವ ಪಡ್ಕೊಳ್ತಾರೆ ಅಂದರೆ ಈ ಒಂದು ಎಕ್ಸ್ ಅಫಿಷಿಯ ಮೆಂಬರ್ಸ್ ಆಗಿ ಗೌರ್ನರ್ ಜನರಲ್ ಅವರ ಒಂದು ಕಾರ್ಯಕಾರಿ ಮಂಡಳಿ ಮತ್ತು ಗವರ್ನರ್ ಜನರಲ್ ಕೂಡ ಆ ಎಕ್ಸ್ ಅಫಿಷಿಯ ಮೆಂಬರ್ಸ್ ಆಗಿ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆ ಎರಡನೇದಾಗಿ ಯಾರಿರ್ತಾರೆ ಅಂತಂದಾಗ ನಾಮನಿರ್ದೇಶಿತ ಅಧಿಕೃತ ಅಥವಾ ಸರ್ಕಾರಿ ಸದಸ್ಯರು ಅಂದರೆ ಗವರ್ನರ್ ಜನರಲ್ ಅವರಿಂದ ನಾಮನಿರ್ದೇಶನಗೊಂಡ ನಾಮಕರಣಗೊಂಡಂಥ ಸರ್ಕಾರಿ ಅಧಿಕಾರಿಗಳು ಎರಡನೆಯ ರೀತಿಯ ಒಂದು ಅಧಿಕ ಒಂದು ಸದಸ್ಯರಾಗಿರ್ತಾರೆ ಹಾಗೆ ಮೂರನೆಯದಾಗಿ ನಾಮನಿರ್ದೇಶಿತಗೊಂಡ ಅಧಿಕಾರಿಯೇ ಥರ ಅಂದರೆ ನಾನ್ ಅಫಿಷಿಯಲ್ ಸದಸ್ಯರು ಇರ್ತಾರೆ ಅಂದರೆ ಇವರು ಗವರ್ನರ್ ಜನರಲ್ಲಿಂದ ನಾಮನಿರ್ದೇಶಿತಗೊಂಡರೂ ಕೂಡ ಅವರು ಸರ್ಕಾರದ ನೌಕರಿಗಳ ನೌಕರರಲ್ಲ ಅವರು ಖಾಸಗಿ ಸದಸ್ಯರಾಗಿರ್ತಾರೆ ಹೊರಗಿನಿಂದ ಆ ಒಂದು ಸದಸ್ಯರನ್ನು ನಾಮಕರಣ ಮಾಡುವಂಥ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳಾಗಿರುತ್ತೆ ಹಾಗೆ ನಾಲ್ಕನೆಯದಾಗಿ ಚುನಾಯಿತ ಸದಸ್ಯರು ನೋಡಿ ವಿವಿಧ ವರ್ಗದ ಒಂದು ಭಾರತೀಯರಿಂದ ಚುನಾಯಿತ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇರುತ್ತೆ ಅದಕ್ಕನುಗುಣವಾಗಿ ಚುನಾಯಿತ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅದರ ಒಂದು ಅವಕಾಶಗಳನ್ನು ವಿಸ್ತರಿಸಲಾಗುತ್ತೆ ಇನ್ನೂ ಕೂಡ ಅದನ್ನು ನಾನು ಏನು ಹೇಳಿದ್ದೀನಿ ಸಾವಿರದ ಇನ್ನೂರ ತೊಂಬತ್ತೆರಡರ ಒಂದು ಕಾಯ್ದೆಯಲ್ಲೇ ಆ ಚುನಾಯಿತ ಸದಸ್ಯರನ್ನು ಅಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರೆ ನಾಮಕರಣದ ಮೂಲಕ ಇಲ್ಲಿ ಅದ ಆ ಒಂದು ಕಾಯ್ದೆಯ ವಿಸ್ತರಣಾ ರೂಪವನ್ನು ಇಲ್ಲಿ ಗಮನಿಸಲಿಕ್ಕೆ ಸರ್ ಈ ರೀತಿ ನಾಲ್ಕು ರೀತಿಯ ಸದಸ್ಯರುಗಳನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಹೊಂದಿರ್ತವೆ ನೋಡಿ ಹಾಗೆ ಎರಡು ಎರಡನೇ ಒಂದು ಅಂಶ ಅಂದರೆ ಕೇಂದ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸದಸ್ಯರ ಸಂಖ್ಯೆಯನ್ನು ಹದಿನಾರರಿಂದ ಅರುವತ್ತಕ್ಕೆ ಹೆಚ್ಚಿಸಲಾಗುತ್ತೆ ನೋಡಿ ಇಲ್ಲಿ ನಾನು ಮೊದಲೇ ಹೇಳಿದೆ ಮೊದಲನೇ ಅಂಶದಲ್ಲೇ ಸದಸ್ಯರ ಸಂಖ್ಯೆಯನ್ನು ವ್ಯಾಪಕವಾಗಿ ಹೆಚ್ಚಿಸಲಾಗುತ್ತೆ ಅಂತ ಹೇಳಿದೆ ಆ ಒಂದು ಸದಸ್ಯರ ಸಂಖ್ಯೆಯನ್ನು ಅರುವತ್ತು ಹದಿನಾರಿದ್ದದನ್ನು ಅರವತ್ತಕ್ಕೆ ಹೆಚ್ಚಿಗೆ ಮಾಡುವಂಥ ಅಂಶವನ್ನು ನಾವು ಕಾಣ್ತೇವೆ ಇದರೊಂದಿಗೆ ಅವ್ರ ಜೊತೆಯಲ್ಲಿ ಅರವತ್ತು ಜನರ ಜೊತೆಗೆ ಎಂಟು ಜನ ಸದಸ್ಯರು ಸದಸ್ಯರಿರ್ತಾರೆ ಆ ಸದಸ್ಯರ ಸಂಖ್ಯೆ ನಾಮಕರಣ ಸದಸ್ಯರು ಮತ್ತು ಚುನಾಯಿತ ಸದಸ್ಯರ ಸಂಖ್ಯೆ ಅರುವತ್ತಿದ್ರೆ ಜೊತೆಗೆ ಎಂಟು ಜನ ಪದನಿಮಿತ್ತ ಸದಸ್ಯರು ಕೂಡ ಇರುವಂಥ ನಾವು ಕಾಣ್ತೇವೆ ಇಲ್ಲಿ ನೋಡಿ ಈ ಒಂದು ಇದರಲ್ಲಿ ಒಟ್ಟು ಸದಸ್ಯರನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿರುತ್ತೆ ಅದರಲ್ಲಿ ಮೂವತ್ತಾರು ಮಂದಿ ಸರ್ಕಾರಿ ಸದಸ್ಯರು ಅಂದರೆ ಅಫಿಷಿಯಲ್ ಏನಿರ್ತಾರೆ ಅಫಿಷಿಯಲ್ಗಳು ನಾಮಕರಣ ಮಾಡುವ ಮೂಲಕ ಗವರ್ನರ್ ಜನರಲ್ ನೇಮಕ ಮಾಡ್ತಾ ಇರ್ತಾರೆ ಹಾಗೆ ಮೂವತ್ತೆರಡು ಮಂದಿ ಸರ್ಕಾರೇತರ ಸದಸ್ಯರಾಗಿರ್ತಾರೆ ನಾನ್ ಅಫಿಷಿಯಲ್ಸ್ ಅಂದರೆ ಅವರು ಸರ್ಕಾರಿ ನೌಕರರು ಅಲ್ಲದೆ ಇರುವಂಥವ್ರನ್ನ ಮೂವತ್ತೆರಡು ಜನರನ್ನು ನಾಮಕರಣ ಮಾಡಲಿಕ್ಕೆ ಗೌರ್ನರ್ ಜನರಲ್ಲಿಗೆ ಅವಕಾಶ ಇರುತ್ತೆ ನೋಡಿ ಈ ಮೂವತ್ತೆರಡು ಜನರಲ್ಲಿ ಏನು ನಾಮಕರಣ ಸರ್ಕಾರೇತರ ಇರ್ತಾರೆ ನಾನ್ ಅಫಿಷಿಯಲ್ ಮೆಂಬರ್ ಅವರಲ್ಲಿ ಮೂವತ್ತೆರಡು ಜನರ ಒಂದು ಪೈಕಿ ಐದು ಸದಸ್ಯರು ನಾಮಕರಣಗೊಂಡ ಸದಸ್ಯರಾಗಿರ್ತಾರೆ ಅಂದರೆ ಅವರು ನಾಮಕರಣಗೊಂಡ ಸದಸ್ಯರು ಉಳಿದಂಥ ಇಪ್ಪತ್ತ ಏಳು ಜನ ಸದಸ್ಯರನ್ನು ಪರೋಕ್ಷವಾಗಿ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ ನೋಡಿ ಈ ರೀತಿ ಚುನಾವಣಾ ವ್ಯವಸ್ಥೆಗೆ ಅವಕಾಶ ಕಲ್ಪಿಸ್ಕೊಡುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ನೋಡಿ ಇಪ್ಪತ್ತೇಳು ಸದಸ್ಯರು ಇರ್ತಾರೆ ಅಂದರೆ ಚುನಾವಣೆ ಮೂಲಕ ಆಯ್ಕೆಯಾಗುವಂಥ ಸದಸ್ಯರು ಅವ್ರು ಯಾವ ಯಾವ ಕ್ಷೇತ್ರಗಳಿಂದ ಆಯ್ಕೆಯಾಗ್ತಾರೆ ಅಂದ್ರಾಗ ಮೊದಲನೇದಾಗಿ ವಿಶೇಷ ಚುನಾಯಿತ ಸದಸ್ಯರಿಂದ ಎರಡು ಸದಸ್ಯರು ಆಯ್ಕೆ ಆದರೆ ಸಾಮಾನ್ಯ ಚುನಾಯಿತ ಸದಸ್ಯರಿಂದ ಅಂದರೆ ಇವರು ರಿಸರ್ವ್ಡ್ ಅಲ್ಲದೇ ಇರುವಂಥವ್ರು ಸಾಮಾನ್ಯ ಚುನಾಯಿತ ಸದಸ್ಯರಿಂದ ಹದಿಮೂರು ಜನ ಸದಸ್ಯರು ಆಯ್ಕೆ ಆಗ್ತಾರೆ ಹಾಗೆ ಈ ಒಂದು ಕಾಯ್ದೆಯ ಪ್ರಕಾರ ಕೆಲವು ವರ್ಗಗಳಿಗೆ ಒಂದು ಕ್ಷೇತ್ರಗಳನ್ನ ಮೀಸಲಾಗಿಡಲಾಗುತ್ತೆ ಅಂದರೆ ವಿವಿಧ ವರ್ಗಗಳ ಚುನಾಯಿತ ಸದಸ್ಯರು ಆ ಒಂದು ವಿವಿಧ ಕ್ಯಾಟಗರಿಗಳಿಂದ ಆ ಒಂದು ಚುನಾಯಿತ ಸದಸ್ಯರನ್ನು ಹನ್ನೆರಡು ಜನ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಳ್ಲಾಗುತ್ತೆ ನೋಡಿ ಈ ಒಂದು ಹನ್ನೆರಡು ಜನರಲ್ಲಿ ಯಾವ್ಯಾವ ವರ್ಗಗಳಿಂದ ಆಯ್ಕೆ ಮಾಡ್ತಾರೆ ಹನ್ನೆರಡು ಜನ ಸದಸ್ಯರನ್ನ ಅಂದಾಗ ಅದರಲ್ಲಿ ಆರು ಜನ ಸದಸ್ಯರನ್ನು ಭೂ ಮಾಲೀಕರ ಒಂದು ಕ್ಷೇತ್ರದಿಂದ ಅಂದರೆ ಭೂ ಮಾಲೀಕರು ಅವ್ರಿಗೆ ಸಂಬಂಧಪಟ್ಟಂಥ ಅವರೇ ಮತ ಚಲಾಯಿಸಿ ಆಯ್ಕೆ ಮಾಡುವಂಥದ್ದು ಹಾಗೆ ಆರು ಜನ ಸದಸ್ಯರನ್ನು ಮುಸ್ಲಿಂ ಕೋಮುವಾರು ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ನೋಡಿ ಇಲ್ಲಿ ಮೊದಲನೇ ಬಾರಿಗೆ ಭಾರತದಲ್ಲಿ ಕೋಮುವಾರು ಆಧಾರದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ನಿಗದಿಪಡಿಸುವಂಥ ಅಂಶ ಈ ಒಂದು ಕಾಯ್ದೆ ಬಹಳ ಮುಖ್ಯವಾದಂಥ ಒಂದು ಅಂಶ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಹೆಚ್ಚಾಗಿ ಕೇಳ್ತಾರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಅಧಿಕಾರ ಮತದಾನ ಅಧಿಕಾರವನ್ನು ಮತದಾರರ ಕ್ಷೇತ್ರವನ್ನು ಕಲ್ಸ್ಕೊಟ್ಟಂಥ ಕಾಯ್ದೆ ಯಾವುದು ಅಂದಾಗ ಅದು ಸಾವಿರದ ಒಂಬೈನೂರ ಒಂಬತ್ತರ ಈ ಒಂದು ಕಾಯ್ದೆ ಅದು ಸಾವಿರದ ಒಂಬೈನೂರ ಒಂಬತ್ತರ ಮಾರ್ಲೆಮೆಂಟು ಸುಧಾರಣೆಗಳು ಅಂತ ನಾವು ಅದನ್ನು ಹೇಳಬೇಕಾಗತ್ತೆ ಹಾಗೆ ಮೂರನೇ ಒಂದು ಅಂಶ ಅಂದರೆ ಚುನಾಯಿತ ಸದಸ್ಯರನ್ನು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ ನೋಡಿ ಈ ಒಂದು ಪರೋಕ್ಷ ಚುನಾವಣೆ ಮೂಲಕ ಯಾರು ಮತ ಚಲಾಯಿಸಿ ಆಯ್ಕೆ ಮಾಡ್ತಾರೆ ಅಂದಾಗ ನೋಡಿ ಸ್ಥಳೀಯ ಸಂಸ್ಥೆಗಳ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳ ಸದಸ್ಯರನ್ನು ಆಯ್ಕೆ ಮಾಡುವಂಥ ಒಂದು ಚುನಾವಣಾ ಸ್ಥಳೀಯ ಸಂಸ್ಥೆಗಳು ಒಂದು ಪ್ರಾಂತೀಯ ಒಂದು ಶಾಸಕಾಂಗಗಳ ಮಂಡಳಿಗಳ ಸದಸ್ಯರನ್ನು ಆಯ್ಕೆ ಮಾಡುವಂಥ ಒಂದು ಚುನಾವಣಾ ಕಾಲೇಜನ್ನು ಆಯ್ಕೆ ಮಾಡುತ್ತೆ ಆ ಒಂದು ಚುನಾವಣಾ ಕಾಲೇಜುಗಳ ಸದಸ್ಯರು ಕೇಂದ್ರ ಪರಿಷತ್ತಿನ ಒಂದು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಅಂದರೆ ಸ್ಥಳೀಯ ಸಂಸ್ಥೆಗಳು ಪ್ರಾಂತೀಯವಾದಂಥ ಒಂದು ಶಾಸಕಾಂಗ ಮಂಡಳಿಗಳ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಒಂದು ಚುನಾವಣಾ ಕಾಲೇಜನ್ನು ಆ ಒಂದು ಸದಸ್ಯರು ಈ ಒಂದು ಕೇಂದ್ರ ಒಂದು ಶಾಸಕಾಂಗ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿರುತ್ತೆ ಅದರ ಸದಸ್ಯರನ್ನು ಆಯ್ಕೆ ಮಾಡುವಂಥ ಪರೋಕ್ಷ ಚುನಾವಣೆ ವಿಧಾನವನ್ನು ಅಳಿಸ್ಕೊಳ್ಳ ಅಳವಡಿಸ್ಕೊಳ್ಳುತ್ತೆ ಹಾಗೆ ನಾಲ್ಕನೆಯದಾಗಿ ಸ್ಥಳೀಯ ಸಂಸ್ಥೆಗಳು ಚೇಂಬರ್ ಆಫ್ ಕಾಮರ್ಸ್ ಅಂದರೆ ವಾಣಿಜ್ಯೋದ್ಯಮಿಗಳ ಒಂದು ಸಂಘ ಏನಿರ್ತದೋದು ಹಾಗೆ ಭೂಮಾಲೀಕರು ಮತ್ತು ವಿಶ್ವವಿದ್ಯಾನಿಲಯಗಳು ವ್ಯಾಪಾರಿ ಸಮುದಾಯಗಳು ಮತ್ತು ಮುಸ್ಲಿಂ ಸಮುದಾಯಗಳಿಂದ ಚುನಾಯಿತ ಸದಸ್ಯರುಗಳನ್ನ ಆಯ್ಕೆ ಮಾಡಬೇಕಿರುತ್ತೆ ಅಂದರೆ ವಿವಿಧ ವರ್ಗಗಳು ಡಿಫ್ರೆಂಟ್ ಕ್ಯಾಟಗರೀಸ್ ಅಂತ ಹೇಳಿದಾಗ ಈ ಒಂದು ಸಮುದಾಯಗಳಿಂದ ಆ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಲಾಗಿರುವಂತ ನಾವು ಗಮನಿಸ್ತೇವೆ ಹಾಗೆ ಐದನೇ ಒಂದು ಅಂಶ ಅಂದರೆ ಮೊದಲ ಬಾರಿಗೆ ವಿವಿಧ ವರ್ಗಗಳ ಪ್ರತ್ಯೇಕ ಮತದಾರ ವರ್ಗದ ಪರಿಕಲ್ಪನೆಯನ್ನು ಒಪ್ಪಿಕೊಳ್ಳುವುದರ ಮೂಲಕ ಮುಸ್ಲಿಮರಿಗೆ ಕೋಮುವಾರು ಪ್ರಾತಿನಿಧ್ಯ ಪದ್ಧತಿಯನ್ನು ಜಾರಿಗೊಳಿಸಲಾಗುತ್ತೆ ನೋಡಿ ಮುಸ್ಲಿಮರಿಗೆ ಪ್ರತ್ಯಮವಾದಂಥ ಒಂದು ಕೋಮುವಾದ ಕೋಮುವಾದ ಪ್ರಾತಿನಿಧ್ಯ ಒಂದು ಕ್ಷೇತ್ರವನ್ನು ಅಥವಾ ಪದ್ಧತಿಯನ್ನು ಅಳ್ವಡ್ಸ್ಕೊಳ್ಳೋವಂಥದ್ದನ್ನು ನಾವು ಗಮನಿಸ್ಬೋದು ನೋಡಿ ಕ್ಷೇತ್ರ ಈ ಕೆಲವು ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಅವನ್ನು ಮೀಸಲಾಗಿಡಲಾಗುತ್ತೆ ಜೊತೆಗೆ ಮುಸ್ಲಿಂ ಪ್ರತಿನಿಧಿಗಳನ್ನ ಮುಸ್ಲಿಂ ಮತದಾರರಿಂದಲೇ ಆಯ್ಕೆ ಮಾಡುವಂಥ ಒಂದು ಚುನಾವಣಾ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗಾಗಿ ಮುಸ್ಲಿಮರಿಂದಲೇ ಮುಸ್ಲಿಮರನ್ನು ಆಯ್ಕೆ ಮಾಡುವಂಥ ಒಂದು ಪ್ರತ್ಯೇಕ ಮರದಾರ ಕ್ಷೇತ್ರಗಳನ್ನು ಈ ಒಂದು ಕಾಯ್ದೆಯ ಮೂಲಕ ಜಾರಿಗೆ ತರುವಂಥ ಅಂಶವನ್ನು ಗಮನಿಸ್ತೇವೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ನೀಡಿದ್ದನದಲ್ಲೇ ಲಾರ್ಡ್ ಮಿಂಟೋ ಏನಿದ್ದಾರೆ ಅಂದರೆ ಆಗಿನ ವಯಸ್ಸ್ರಾಗಿದ್ದಂಥ ಲಾರ್ಡ್ ಮಿಂಟೋ ಅವ್ರನ್ನ ಭಾರತದಲ್ಲಿ ಕೋಮುವಾರು ಪ್ರಾತಿನಿಧ್ಯ ಅಂದರೆ ಕೋಮುವಾರು ಮತದಾರ ವರ್ಗದ ಪಿತಾಮಹ ಅಂತ ಕರೆಯಲಾಗುತ್ತೆ ಅವರು ಅದನ್ನು ಹುಟ್ಟಾಕಿ ಅದನ್ನು ಜಾರಿಗೆ ತಂದ್ರಿಂದ ಅವ್ರನ್ನ ಕೋಮುವಾರು ಪ್ರಾತಿನಿಧ್ಯದ ಅಥವಾ ಮತದಾರ ವರ್ಗದ ಒಂದು ಪಿತಾಮಹ ಅಂತ ಕೂಡ ಕರೆಯುವಂಥ ಅಂಶವನ್ನು ನಾವು ಗಮನಿಸ್ಬೋದು ಹಾಗೆ ಆರನೇ ಒಂದು ಅಂಶ ಅಂದರೆ ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಸದಸ್ಯರ ಸಂಖ್ಯೆ ಏಕರೂಪವಾಗಿರದೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಭಿನ್ನವಾಗಿತ್ತು ಅಂದರೆ ಪ್ರಾಂತ್ಯಗಳ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಗಳೇನಿದವು ಈ ಉದಾಹರಣೆಗೆ ಬಾಂಬೆ ಮದ್ರಾಸ್ ಹಾಗೆ ಕಲ್ಕತ್ತಾ ಬಂಗಾಳ ಅಂತ ಏನಿತ್ತು ಇವುಗಳ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಒಂದು ಸದಸ್ಯರ ಸಂಖ್ಯೆ ಏಕರೂಪವಾಗಿರಲಿಲ್ಲ ಅಲ್ಲಿ ವಿಭಿನ್ನತೆ ಇದ್ದಂಥದ್ದು ನಾವು ಗಮನಿಸ್ತೇವೆ ಉದಾಹರಣೆಗೆ ಬಂಗಾಳ ಮದ್ರಾಸ್ ಬಾಂಬೆ ಮತ್ತು ಯುನೈಟೆಡ್ ಪ್ರಾಂತ್ಯಗಳೇನಿತ್ತು ಅವುಗಳ ಶಾಸಕಾಂಗ ಮಂಡಳಿಗಳು ಐವತ್ತು ಸದಸ್ಯರನ್ನು ಹೊಂದಿದ್ವು ಹಾಗೇ ಪಂಜಾಬ್ ಬರ್ಮಾ ಅಸ್ಸಾಂನ ಶಾಸಕಾಂಗ ಮಂಡಳಿಗಳು ತಲಾ ಮೂವತ್ತು ಸದಸ್ಯರನ್ನು ಹೊದಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಅಂದರೆ ಅವುಗಳ ಒಂದು ಶಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯರ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದ್ದಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗೆ ಏಳನೇ ಒಂದು ಅಂಶ ಅಂದರೆ ಕೇಂದ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಸರ್ಕಾರಿ ಸದಸ್ಯರ ಬಹುಮತದಲ್ಲಿದ್ದರು ನೋಡಿ ಕೇಂದ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಂತು ಅಲ್ಲಿ ಸರ್ಕಾರ ಸರ್ಕಾರಿ ಸದಸ್ಯರ ಬಹುಮತ ಇತ್ತು ಅಲ್ಲಿ ಸರ್ಕಾರಿ ಸದಸ್ಯರೇ ಹೆಚ್ಚಾಗಿ ಆಯ್ಕೆ ಆಗ್ತದೆ ಅಂತ ನಾವು ಗಮನಿಸ್ತೇವೆ ಆದರೆ ಪ್ರಾಂತೀಯ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಖಾಸಗಿ ಸದಸ್ಯರ ಅಂದರೆ ನಾನ್ ಅಫಿಷಿಯಲ್ ಏನಿದ್ರು ಅವರ ಒಂದು ಬಹುಮತಕ್ಕೆ ಅವಕಾಶವನ್ನು ಈ ಕಾಯ್ದೆಯಲ್ಲಿ ಕಲ್ಪಿಸ್ಕೊಳ್ಳಲಾಗುತ್ತೆ ನೋಡಿ ಇದು ಪ್ರಜಾಪ್ರಭುತ್ವ ತತ್ವದ ಕಡೆಗೆ ಇಟ್ಟಂಥ ಮೊದಲ ಗಮನಾರ್ಹ ಹೆಜ್ಜೆ ಅಂತ ನಾವು ಹೇಳಿಕ್ಕೆ ಸಾಧ್ಯ ಪ್ರಾಂತೀಯ ಒಂದು ಶಾಸಕಾಂಗಗಳಲ್ಲಿ ನಾನ್ ಅಫಿಷಿಯಲ್ ಮೆಂಬರ್ಸ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗುತ್ತೆ ನೋಡಿ ಉದಾಹರಣೆಗೆ ಮದ್ರಾಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಇಪ್ಪತ್ತೊಂದು ಸರ್ಕಾರಿ ಸದಸ್ಯರನ್ನು ಹೊಂದಿದರೆ ಇಪ್ಪತ್ತೈದು ಮಂದಿ ಸರ್ಕಾರೇತರ ಅಂದರೆ ನಾನ್ ಅಫಿಷಿಯಲ್ ಮೆಂಬರ್ಸನ್ನು ಹೊಂದಿದೆ ಅಂತ ನಾವು ಗಮನಿಸ್ಬೋದು ಆದಾಗ್ಯೂ ಕೂಡ ನಾವು ಇಲ್ಲೊಂದು ಅಂಶವನ್ನು ಗಮನಿಸಬೇಕಾಗತ್ತೆ ಏನಂತಂದರೆ ಕೆಲವು ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಿರೋದ್ರಿಂದ ಅಂದರೆ ಸರ್ಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾ ಇದ್ದರಿಂದ ಒಟ್ಟಾರೆಯಾಗಿ ಚುನಾಯಿತವಲ್ಲದ ಅಂದರೆ ಚುನಾಯಿತರವಲ್ಲದಂಥ ಒಂದು ಸದಸ್ಯರ ಬಹುಮತ ಇತ್ತು ಅಂದರೆ ಚುನಾಯಿತ ಸದಸ್ಯರ ಸಂಖ್ಯೆ ಕಡಿಮೆನೇ ಇತ್ತು ಚುನಾಯಿತರ ಅಲ್ಲದೇ ಇದ್ದಂಥವ್ರು ನಾಮಕರಣಗೊಂಡ ಸದಸ್ಯರ ಸಂಖ್ಯೆನೇ ಬಹುಮತದಲ್ಲಿದ್ದಂಥ ಅಂಶವನ್ನು ನಾವು ಕೊಂಡಿರ್ತೇವೆ ಆದರೆ ಸರ್ಕಾರಿ ಮತ್ತು ಸರ್ಕಾರೇತರ ಅಂತ ಬಂದಾಗ ಸರ್ಕಾರೇತರ ಸಂಖ್ಯೆಯನ್ನು ಜಾಸ್ತಿ ಮಾಡಲಾಗುತ್ತೆ ಚುನಾಯಿತ ಮತ್ತು ಚುನಾಯಿತವಲ್ಲದ ಅಂತ ಬಂದಾಗ ಚುನಾಯಿತವಲ್ಲದ ಸದಸ್ಯರ ಸಂಖ್ಯೆ ಜಾಸ್ತಿ ಇರುತ್ತೆ ಚುನಾಯಿತ ಸದಸ್ಯರ ಸಂಖ್ಯೆ ಕಡಿಮೆ ಇರುವಂಥ ಅಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನೋ ಅಂಶ ತಿಳ್ಕೊಂಡಿರಬೇಕು ಹಾಗೇ ಎಂಟನೇ ಒಂದು ಅಂಶ ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಒಂದು ಅವಧಿಯನ್ನು ಮೂರು ವರ್ಷಗಳಿಗೆ ನಿಗದಿಪಡಿಸಲಾಗುತ್ತೆ ಅವುಗಳ ಒಂದು ಅವಧಿ ಎಷ್ಟು ಅಂದಾಗ ಮೂರು ವರ್ಷಗಳಿಗೆ ಅದನ್ನು ನಿಗದಿಪಡಿಸುವಂಥ ಅಂಶವನ್ನು ನಾವು ಗಮನಿಸ್ಬೋದು ಹಾಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಅಧಿಕಾರವನ್ನು ಹೆಚ್ಚಿಸಲಾಗುತ್ತೆ ನಾವು ಸಾವಿರದ ಎಂಟುನೂರ ತೊಂಬತ್ತೆರಡರ ಕಾಯ್ದೆಯಲ್ಲೇ ಬಜೆಟ್ ಬಗ್ಗೆ ಚರ್ಚಿಸುವಂಥದ್ದು ಹಾಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಕಲ್ಪ್ಸ್ಕೊಡಲಾಗಿರುತ್ತೆ ಈ ಒಂದು ಕಾಯ್ದೆಯಲ್ಲಿ ಇನ್ನೂ ಹೆಚ್ಚು ಅವಕಾಶಗಳನ್ನ ಕಲ್ಪ್ಸ್ಕೊಡೋಂಥದ್ದು ನಾವು ಗಮನಿಸ್ತೇವೆ ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಸದಸ್ಯರಿಗೆ ಬಜೆಟ್ ಬಗ್ಗೆ ಅಂದರೆ ಆಯವ್ಯಯ ಪಟ್ಟಿಯ ಬಗ್ಗೆ ಚರ್ಚಿಸುವಂಥ ಅಧಿಕಾರವನ್ನು ನೀಡಲಾಗುತ್ತೆ ಹಾಗೆ ನಿರ್ಣಯಗಳನ್ನ ಮಂಡಿಸುವಂಥ ಒಂದು ಅಧಿಕಾರವನ್ನು ನೀಡಲಾಗುತ್ತೆ ಹಾಗೆ ಪೂರಕ ಪ್ರಶ್ನೆಗಳನ್ನ ಕೇಳುವಂಥ ಅಧಿಕಾರವನ್ನು ನೀಡಲಾಗುತ್ತೆ ನೋಡಿ ಸಾವಿರದ ಎಂಟುನೂರ ತೊಂಬತ್ತೆರಡರ ಕಾಯ್ದೆ ಪ್ರಕಾರ ಪೂರಕ ಪ್ರಶ್ನೆಗಳಿಗೆ ಅವಕಾಶ ಇರೋದಿಲ್ಲ ಅಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು ಮಾಹಿತಿಗಳನ್ನ ಪಡ್ಕೋಬೋದು ಆದರೆ ಪೂರಕ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ ಆದರೆ ಇಲ್ಲಿ ಪೂರಕ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶವನ್ನು ನೀಡುವಂಥ ಅಂಶವನ್ನು ಗಮನಿಸ್ತೇವೆ ಹಾಗೆ ಹತ್ತನೇ ಒಂದು ಅಂಶ ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸದಸ್ಯರು ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳ ಬಗ್ಗೆಯೂ ಕೂಡ ಚರ್ಚಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ ಈ ಕಾಯ್ದೆ ಈ ಕಾಯ್ದೆ ಸಾರ್ವಜನಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡುತ್ತೆ ಆದರೆ ವಿದೇಶಾಂಗ ನೀತಿಯ ಬಗ್ಗೆ ಆಗಲಿ ಅಥವಾ ದೇಶೀಯ ಸಂಸ್ಥಾನಗಳೊಂದಿಗಿನ ಬ್ರಿಟಿಷ್ ಇಂಡಿಯಾದ ಒಂದು ಸಂಬಂಧಗಳ ಬಗ್ಗೆ ಆಗಲಿ ಯಾವುದೇ ಚರ್ಚೆಗಳನ್ನ ಮಾಡಲಿಕ್ಕೆ ಅವಕಾಶವನ್ನು ಇಲ್ಲೂ ಕೂಡ ನೀಡೋದಿಲ್ಲ ಎಂಬಂಥ ಅಂಶವನ್ನು ತಿಳ್ಕೊಬೇಕಾಗುತ್ತೆ ಹಾಗೆ ಹನ್ನೊಂದನೇ ಅಂಶ ಅಂತಂದರೆ ಲಾರ್ಡ್ ಮಾರ್ಲೆ ಅವರ ಒಂದು ಮನವೊಲಿಸುವಿಕೆಯ ಮೇರೆಗೆ ಅಂದರೆ ಅವ್ರು ಹೆಚ್ಚು ಒಂದು ಒತ್ತನ್ನು ಕೊಟ್ಟೋದ್ರಿಂದ ವೈಸ್ರಾಯವರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದರೆ ಕಾರ್ಯಕಾರಿ ಮಂಡಳಿ ಏನಿರುತ್ತೆ ಅಲ್ಲಿಗೆ ಒಬ್ಬರು ಭಾರತೀಯರನ್ನು ನಾಮನಿರ್ದೇಶನ ಮಾಡಲಿಕ್ಕೆ ಪ್ರಪ್ರಥಮ ಬಾರಿಗೆ ಅವಕಾಶವನ್ನು ನೀಡಲಾಗುತ್ತೆ ಅಂದರೆ ವೈಸ್ರಾಯವರ ಕಾರ್ಯಕಾರಿ ಮಂಡಳಿ ಅಂದರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನಿರುತ್ತೆ ಆ ಕೌನ್ಸಿಲಿಗೆ ಒಬ್ಬರು ಭಾರತೀಯರನ್ನು ನಾಮನಿರ್ದೇಶನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾಯ್ದೆಯನ್ವಯ ಸತ್ಯೇಂದ್ರ ಪ್ರಸಾದ್ ಸಿನ್ಹ ಅವರನ್ನು ವೈಸ್ರಾಯ್ ಅವರ ಒಂದು ಕಾರ್ಯಕಾರಿ ಮಂಡಳಿ ಅಂದರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನಿರುತ್ತೆ ಅದಕ್ಕೆ ಪ್ರಥಮ ಕಾನೂನು ಸದಸ್ಯರನ್ನಾಗಿ ಅವರನ್ನು ಲಾರ್ಡ್ ಮಿಂಟೋ ನಾಮಕರಣ ಮಾಡ್ತಾರೆ ಹಾಗಾಗಿ ಭಾರತೀಯರು ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯಲ್ಲೂ ಕೂಡ ಒಂದು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಕಾಯ್ದೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ ಹಾಗೆ ಹನ್ನೆರಡನೇ ಒಂದು ಅಂಶ ಅಂತಂದಾಗ ಭಾರತದ ರಾಜ್ಯ ಕಾರ್ಯದರ್ಶಿ ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಏನಿರ್ತಾರೆ ಅವರ ಒಂದು ಮಂಡಳಿಯ ಸದಸ್ಯರ ಸಂಖ್ಯೆ ಹತ್ತರಿಂದ ಹದಿನಾಲ್ಕುವರೆಗೆ ಇರಬಹುದು ಅಂತ ತೀರ್ಮಾನ ಮಾಡಲಾಗುತ್ತೆ ಅವರ ಒಂದು ಅಧಿಕಾರಾವಧಿ ಏಳು ವರ್ಷಗಳಾಗಿರುತ್ತೆ ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಅವರ ಅವಧಿಯನ್ನು ಇನ್ನೂ ಮೂರು ವರ್ಷಗಳ ಕಾಲ ವಿಸ್ತರಣೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಳ್ಳಲಾಗುತ್ತೆ ನೋಡಿ ಈ ಒಂದು ಅಂಶದಲ್ಲಿ ನೀವು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗತ್ತೆ ಇಲ್ಲೂ ಕೂಡ ಅಂದರೆ ಆ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಏನಿರ್ತಾರೆ ಅವರ ಒಂದು ಕೌನ್ಸಿಲ್ನಲ್ಲೂ ಕೂಡ ಇಬ್ಬರು ಭಾರತೀಯರನ್ನು ಆ ಒಂದು ರಾಜ್ಯ ಕಾರ್ಯದರ್ಶಿಯ ಒಂದು ಮಂಡಳಿ ಪರಿಷತ್ ಏನಿರುತ್ತೆ ಅಲ್ಲಿಗೂ ಕೂಡ ನಾಮನಿರ್ದೇಶನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ ಅಂದರೆ ಒಂದು ವೈಸ್ರಾಯವರ ಕಾರ್ಯಕಾರಿ ಮಂಡಳಿಗೆ ಒಬ್ಬರು ಸದಸ್ಯರನ್ನ ನಾಮಕರಣ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಹಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅವರ ಒಂದು ಕೌನ್ಸಿಲ್ ಏನಿರುತ್ತೆ ಅಲ್ಲಿಗೂ ಕೂಡ ಇಬ್ಬರು ಭಾರತೀಯರನ್ನು ನಾಮಕರಣ ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು ನಾವು ಕಮ್ ಗಮನಿಸ್ಬೋದು ಹಾಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಅಂದರೆ ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳನ್ನ ವಿಸ್ತರಿಸಿದಂತೆ ಕಾರ್ಯಕಾರಿ ಮಂಡಳಿಯನ್ನು ಸಹ ವಿಸ್ತರಿಸಲಾಗುತ್ತೆ ಪ್ರಾಂತ್ಯದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳನ್ನ ಹೇಗೆ ವಿಸ್ತರಿಸ ವಿಸ್ತರಣೆ ಮಾಡಲಾಗುತ್ತೆ ಅವುಗಳ ಸದಸ್ಯರ ಸಂಖ್ಯೆಯನ್ನು ಜಾಸ್ತಿ ಮಾಡಲಾಗುತ್ತೆ ಅದೇ ರೀತಿಯಲ್ಲಿ ಆ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಅಂದರೆ ವಿಸ್ತರಣೆ ಮಾಡಿದ ರೀತಿಯಲ್ಲಿ ಕಾರ್ಯಕಾರಿ ಮಂಡಳಿ ಆ ಒಂದು ವಯಸ್ಸಾದವರ ಕಾರ್ಯಕಾರಿ ಮಂಡಳಿ ಏನಿರುತ್ತೆ ಅದನ್ನು ಕೂಡ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನಿರುತ್ತೆ ಅದನ್ನು ಕೂಡ ವಿಸ್ತರಣೆ ಮಾಡಲಾಗುತ್ತೆ ನೋಡಿ ಮದ್ರಾಸು ಬಾಂಬೈ ಮತ್ತು ಬಂಗಾಳಗಳಲ್ಲಿ ಕಾರ್ಯಕಾರಿ ಮಂಡಳಿಯ ಒಂದು ಸದಸ್ಯರ ಸಂಖ್ಯೆಯನ್ನು ಎರಡರಿಂದ ನಾಲ್ಕಕ್ಕೆ ಹೆಚ್ಚಿಸಲಾಗುತ್ತೆ ಎರಡು ಸದಸ್ಯರು ಇರ್ತಾರೆ ಗವರ್ನರ್ ಗವರ್ನರ್ಗಳಿರ್ತಾರೆ ಪ್ರಾಂತೀಯ ಗವರ್ನರ್ಗಳು ಅವರ ಜೊತೆಯಲ್ಲಿ ಎರಡು ಕಾರ್ಯಕಾರಿ ಮಂಡಳಿ ಸದಸ್ಯರು ಇರ್ತಾರೆ ಅದ್ರ ಈಗ ಇನ್ನಿಬ್ಬರನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟು ಅದರ ಸದಸ್ಯರ ಸಂಖ್ಯೆನ ಎರಡರಿಂದ ನಾಲ್ಕಕ್ಕೆ ವಿಸ್ತರಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ ಪ್ರಾಂತೀಯ ಒಂದು ಕಾರ್ಯಕಾರಿ ಮಂಡಳಿಯ ನಾಲ್ವರು ಸದಸ್ಯರಲ್ಲಿ ಕನಿಷ್ಠ ಇಬ್ಬರು ಸದಸ್ಯರು ಹನ್ನೆರಡು ವರ್ಷಗಳ ಕಾಲ ಬ್ರಿಟಿಷ್ ಒಂದು ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತವರಾಗಿರಬೇಕಾಗತ್ತೆ ಅಂಥವ್ರನ್ನ ಕಾರ್ಯಕಾರಿ ಮಂಡಳಿಗೆ ನೇಮಕ ಮಾಡಬೇಕು ಅಂತ ಸು ಶಿಫಾರಸ್ಸು ಮಾಡಲಾಗುತ್ತೆ ಹಾಗೆ ಲೆಫ್ಟಿನೆಂಟ್ ಗವರ್ನರ್ನ ಅಧೀನದ ಒಂದು ಪ್ರಾಂತ್ಯಗಳೇ ಇರ್ತವೆ ಅಲ್ಲಿ ಕಾರ್ಯಕಾರಿ ಮಂಡಳಿಯನ್ನು ರಚಿಸುವಂಥ ಅಧಿಕಾರವನ್ನು ಸರ್ಕಾರಕ್ಕೆ ನೀಡಲಾಗುತ್ತೆ ಅಂದರೆ ಈಗ ಲೆಫ್ಟಿನೆಂಟ್ ಗವರ್ನರ್ ಅವರ ಪ್ರಾಂತ್ಯಗಳಲ್ಲೂ ಕೂಡ ಕಾರ್ಯಕಾರಿ ಮಂಡಳಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅಧಿಕಾರವನ್ನು ನೀಡುವಂಥ ಅಂಶವನ್ನು ನಾವು ಗಮನಿಸ್ಬೋದು ಹಾಗೆ ಹದಿನಾಲ್ಕನೇ ಒಂದು ಅಂಶ ಅಂದರೆ ಅಲ್ಪಸಂಖ್ಯಾತರಲ್ಲದ ಮಾನ್ಯತೆ ಪಡೆದ ಸಂಸ್ಥೆಗಳು ಹಾಗೆ ಅಂಗಸಂಸ್ಥೆಗಳು ಅಭ್ಯರ್ಥಿಗಳನ್ನ ಶಿಫಾರಸು ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗತ್ತೆ ಅಂದರೆ ಇಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರು ಇರ್ತಾರೆ ಅವರ ಅವರಲ್ಲದೆ ಇತರ ಒಂದು ಸಂಸ್ಥೆಗಳು ಅವರುಗಳು ಕೂಡ ಅಭ್ಯರ್ಥಿಗಳನ್ನ ಶಿಫಾರಸು ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಳ್ಳಲಾಗುತ್ತೆ ಹೀಗೆ ಶಿಫಾರಸು ಮಾಡಿದಂಥ ಅಭ್ಯರ್ಥಿಗಳನ್ನ ಕಡ್ಡಾಯವಾಗಿ ಒಪ್ಕೋಬೇಕಂಥ ನಿಯಮ ಇರೋದಿಲ್ಲ ಆದರೂ ಕೂಡ ಹೆಚ್ಚಾಗಿ ಅವುಗಳನ್ನ ಒಪ್ಕೊಳ್ಳುವಂಥ ಅಂಶವನ್ನು ನಾವಲ್ಲಿ ಗಮನಿಸ್ತೇವೆ ಪರಿಣಾಮವಾಗಿ ಜಮೀನ್ದಾರರು ಟೀ ಪ್ಲ್ಯಾಂಟರ್ಗಳಿರ್ಬೋದು ಹಾಗೆ ಸಣ್ಣಮ ಉದ್ಯಮವನ್ನು ಮಾಡ್ತಿದ್ದಂಥವರು ಹಾಗೆ ವಾಣಿಜ್ಯೋದ್ಯಮಗಳು ಕೂಡ ಶಾಸಕಾಂಗವನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ನೋಡಿ ಈ ರೀತಿಯಲ್ಲಿ ಜಾತಿ ಮತ್ತು ಅಲ್ಪಸಂಖ್ಯಾತರು ಹಾಗೆ ಸಂಘ ಸಂಸ್ಥೆಗಳಿಗೆ ನೀಡಲಾದಂಥ ಒಂದು ಪ್ರಾತಿನಿಧ್ಯ ಏನಿದೆ ಇದು ಬ್ರಿಟಿಷರ ಒಂದು ಹೊಡೆದಾಳುವಂಥ ನೀತಿ ಏನಿತ್ತು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತ ಏನು ಕರಿತೇವೆ ಅದಕ್ಕೆ ಹಿಡಿದಂಥ ಒಂದು ಕನ್ನಡಿ ಆಗಿತ್ತು ಎಂಬಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಹಾಗೆ ಹದಿನೈದನೇದಾಗಿ ಈ ಅನ್ವಯ ಪ್ರೆಸಿಡೆನ್ಸಿಯ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಕಾರ್ಪೊರೇಷನ್ಗಳಿಗೆ ವಾಣಿಜ್ಯೋದ್ಯಮಿಗಳಿಗೆ ವಿಶ್ವವಿದ್ಯಾನಿಲಯಗಳಿಗೆ ಹಾಗೂ ಜಮೀನ್ದಾರರಿಗೆ ಪ್ರತ್ಯೇಕವಾದಂಥ ಪ್ರಾತಿನಿಧ್ಯತೆಯನ್ನು ನೀಡಲಾಗುತ್ತೆ ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಹಾಗೆ ಹದಿನಾರನೆಯದಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಡದ ಹೊರಗಿನ ವ್ಯಕ್ತಿಗಳು ಅಂದರೆ ಬ್ರಿಟಿಷ್ ಇಂಡಿಯಾವನ್ನು ಬಿಟ್ಟು ಹೊರಗಿನ ವ್ಯಕ್ತಿಗಳು ಸರ್ಕಾರದ ಅಧಿಕಾರಿಗಳು ಹಾಗೆ ಸಾರ್ವಜನಿಕ ಸೇವಾ ಒಂದು ವೃತ್ತಿಯಿಂದ ವಜಾದಂಥವರು ಹಾಗೆ ರಾಜಕೀಯ ಅಪರಾಧಿಗಳು ಇರ್ತಾರೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅನರ್ಹತೆಯನ್ನು ಪಡ್ಕೊಳ್ತಾರೆ ಅಂದರೆ ಈ ಏನು ಪರೋಕ್ಷ ಚುನಾವಣೆಗಳು ನಡೀತವೆ ಅಲ್ಲಿ ಚುನಾವಣೆ ಸ್ಪರ್ಧಿಸಲಿಕ್ಕೆ ಈ ಒಂದು ವರ್ಗದವರೆಲ್ಲರೂ ಕೂಡ ಅನರ್ಹರು ಎಂಬಂಥ ಅಂಶವನ್ನು ನಿಗದಿಪಡಿಸುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಇವೆಲ್ಲವೂ ಕೂಡ ಈ ಒಂದು ಕಾಯ್ದೆಯ ಬಹಳ ಮುಖ್ಯವಾದಂಥ ಒಂದು ನಿಬಂಧನೆಗಳಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಒಂದು ವರ್ಗವನ್ನು ಕಲ್ಸ್ಕೊಟ್ಟು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ಕೊಡಲಾಗುತ್ತೆ ಹಾಗೆ ಜೊತೆಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿರುತ್ತೆ ಅದರ ಗಾತ್ರವನ್ನು ವಿಸ್ತರಣೆ ಮಾಡಲಾಗುತ್ತೆ ಹಾಗೆ ಮೈಸೂರಾವ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಂಖ್ಯೆಯಲ್ಲಿ ಭಾರತೀಯರಿಗೂ ಕೂಡ ಅವಕಾಶವನ್ನು ಕಲ್ತ್ಕೊಳ್ಳಲಾಗುತ್ತೆ ಹಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಒಂದು ಹುದ್ದೆ ಏನಿರುತ್ತೆ ಅಲ್ಲಿ ಅವರ ಒಂದು ಕೌನ್ಸಿಲನ್ನು ಕೂಡ ಭಾರತೀಯರಿಗೆ ಇಬ್ಬರು ನಾಮನಿರ್ದೇಶನಗೊಳ್ಳಲಿಕ್ಕೆ ಅವಕಾಶವನ್ನು ಈ ಕಾಯ್ದೆ ಕಲ್ಪಿಸ್ಕೊಡುತ್ತೆ ಹಾಗೆ ಈ ಒಂದು ಕಾಯ್ದೆಯ ಮೌಲ್ಯಮಾಪನ ಹೇಗಿದೆ ಅಂದರೆ ಅದರ ಒಂದು ಒಳಿತುಗಳೇನು ಅಂತ ನೋಡುವಾಗ ಕೆಡಕುಗಳೇ ಜಾಸ್ತಿ ಇರುವಂಥದ್ದು ನಾವು ಗಮನಿಸ್ಬೋದು ಕೊನೆಗೆ ಒಳಿತುಗಳ್ನ ಕೂಡ ನೋಡಲಿಕ್ಕೆ ಸಾಧ್ಯ ನೋಡಿ ಈ ಒಂದು ಕಾಯ್ದೆಯ ಒಂದು ಅನ್ವಯ ಇದು ಸಂಪೂರ್ಣವಾಗಿ ಭಾರತೀಯರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಪ್ರಜಾಪ್ರತಿನಿಧಿಗಳಿಗೆ ಯಾವುದೇ ಹೆಚ್ಚಿನ ಹೊಣೆಗಾರಿಕೆಯನ್ನು ಈ ಒಂದು ಕಾಯ್ದೆ ನೀಡೋದಿಲ್ಲ ಅವರ ಗಾತ್ರವನ್ನು ವಿಸ್ತರಣೆ ಮಾಡುತ್ತೆ ಆದರೆ ಹೆಚ್ಚಿನ ಒಣಗಾರಿಕೆಯನ್ನು ನೀಡೋದಿಲ್ಲ ಶಾಸನ ಸಭೆಗಳ ಹಾಗೂ ಕಾರ್ಯಾಂಗ ಮಂಡಳಿಗಳ ಸದಸ್ಯರ ಸಂಖ್ಯೆಯನ್ನು ಒಂದು ವಿಸ್ತರಿಸಿತೇ ಹೊರ್ತು ಸದಸ್ಯರಿಗೆ ಪ್ರಶ್ನೆ ಕೇಳುವಂಥ ಹಾಗೆ ಆಯವ್ಯ ಪಟ್ಟಿ ಮೇಲೆ ಒಂದು ಚರ್ಚೆ ಮಾಡುವಂಥ ಹಾಗೆ ಗೊತ್ತುವಳಿಗಳನ್ನ ಅಂದರೆ ನಿರ್ಣಯಗಳನ್ನ ಮಂಡಿಸುವಂಥ ಹಕ್ಕುಗಳನ್ನ ಕೊಡ್ತೇ ಬರ್ತು ಮತ್ಯಾವ ಅಧಿಕಾರವನ್ನು ಕೂಡ ಅವರಿಗೆ ನೀಡಲಿಲ್ಲ ಹಾಗಾಗಿ ಇದು ಹೆಚ್ಚು ಸದಸ್ಯರನ್ನ ಮಾಡಿದರೂ ಕೂಡ ಹೆಚ್ಚು ಪ್ರಯೋಜನಕಾರಿಯಾಗಲಿಲ್ಲ ಎಂಬ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ ಹಾಗೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರದೆ ಕೇವಲ ಪರೋಕ್ಷ ಚುನಾವಣಾ ಪದ್ಧತಿಯನ್ನು ಅಳವಡಿಸ್ಕೊಂಡು ಇದು ಅಸಮಾನತೆಯನ್ನು ಜಾರಿಗೆ ತರುತ್ತೆ ಏಕೆಂದರೆ ಕೆಲವರಿಗೆ ಮಾತ್ರ ಒಂದು ವರ್ಗಗಳಿಗೆ ಮತದಾನದ ಅಧಿಕಾರವನ್ನು ಕೊಟ್ಟು ಇನ್ನು ಉಳಿದಂಥವ್ರನ್ನ ಕಡೆಗಣಿಸಲಾಗುತ್ತೆ ಹಾಗಾಗಿ ಒಂದು ಅಸಮಾನತೆಗೆ ದಾರಿ ಮಾಡಿಕೊಡುವಂಥ ಅಂಶವನ್ನು ಗಮನಿಸ್ತೇವೆ ಉದಾಹರಣೆಗೆ ಜಮೀನ್ದಾರರ ಕ್ಷೇತ್ರಗಳಲ್ಲಿ ಕೇವಲ ಜಮೀನ್ದಾರರು ಮಾತ್ರ ಮತ ಚಲಾಯಿಸುವಂಥ ಅಧಿಕಾರವನ್ನು ಹಕ್ಕನ್ನು ಪಡ್ಕೊಂಡಿರ್ತಾರೆ ಹಾಗೆಯೇ ಮುಸ್ಲಿಂ ಪ್ರತಿನಿಧಿಯನ್ನು ಆರಿಸುವಲ್ಲಿ ಮುಸ್ಲಿಂ ಮ ಮತದಾರರು ಮಾತ್ರ ಮತ ಚಲಾಯಿಸುವ ಮೂಲಕ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ ಇದು ಭಾರತೀಯರ ಒಂದು ಏಕತೆಗೆ ಅಂದರೆ ಹಿಂದೂ ಮುಸ್ಲಿಮರ ನಡುವೆ ಒಂದು ಏಕತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ ನೋಡಿ ಇದರಿಂದ ವರ್ಗಗಳ ನಡುವೆ ಭಾವೈಕೀಯತೆ ಬೆಳೆಯುವ ಬದಲು ತಾರತಮ್ಯ ಉಂಟಾಗಿ ಪ್ರತ್ಯೇಕತಾ ಮನೋಭಾವನೆ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಭಾರತೀಯರಲ್ಲಿ ಒಂದು ಒಡಕನ್ನು ಉಂಟು ಮಾಡುವಂಥ ನೀತಿಯ ಒಂದು ಅಂಶ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ನೋಡಿ ಸ್ವತಂತ್ರ ನಂತರ ದೇಶ ಭಾರತ ಮತ್ತು ಪಾಕಿಸ್ತಾನಗಳಾಗಿ ವಿಂಗಡಣೆ ಆಗುತ್ತೆ ಎರಡು ದೇಶಗಳ ವಿಂಗಡಣೆ ಆಗುತ್ತೆ ಅದು ಆಗಲಿಕ್ಕೆ ಮುಖ್ಯವಾಗಿ ಆ ಒಂದು ಒಡಕು ಉಂಟು ಮಾಡಿದಂತೆ ಪ್ರಮುಖವಂತಹ ಒಂದು ಕಾರಣ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಹಾಗೆ ಮುಸ್ಲಿಮರಿಗೆ ಕೊಟ್ಟಂಥ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ಏನಿದೆ ಇದು ಇತರೆ ಅಲ್ಪಸಂಖ್ಯಾತರಿಗೆ ಅಂದರೆ ಪಂಜಾಬ್ ಮತ್ತು ಅಸ್ಸಾಂಗಳಲ್ಲಿದ್ದಂಥ ಹಿಂದೂ ಅಲ್ಪಸಂಖ್ಯಾತರಿಗೆ ಅದನ್ನು ಕೊಡೋದಿಲ್ಲ ನೋಡಿ ಮುಸ್ಲಿಮರ ಅಲ್ಪಸಂಖ್ಯಾತರು ಎಂಬ ಕಾರಣಕ್ಕೋಸ್ಕರ ಅವರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರ ಕೊಡಲಾಗುತ್ತೆ ಆದರೆ ಪಂಜಾಬ್ ಮತ್ತು ಅಸ್ಸಾಂಗಳಲ್ಲಿದ್ದಂಥ ಹಿಂದೂ ಒಂದು ಅಲ್ಪಸಂಖ್ಯಾತರೇನಾದರು ಅವರಿಗೆ ಈ ಒಂದು ಅವಕಾಶವನ್ನು ಕೊಡೋದಿಲ್ಲ ಇದು ಕೂಡ ತಾರತಮ್ಯಕ್ಕೆ ಕಾರಣ ಆಗುತ್ತೆ ಅಲ್ಲದೆ ವರಮಾನ ತೆರಿಗೆಯನ್ನು ಪಾವತಿ ಮಾಡುವಂಥವರಿಗೆ ಹಾಗೆ ಪದವೀಧರರಿಗೆ ಮುಸ್ಲಿಮರಿಗೆ ಮತ ನೀಡುವಂಥ ಹಕ್ಕನ್ನು ದೊರಕಿಸಲಾಗುತ್ತೆ ಆದರೆ ಇದು ಇತರ ವರ್ಗಗಳಿಗೆ ಸಿಗೋದಿಲ್ಲ ಇಲ್ಲೂ ಕೂಡ ತಾರತಮ್ಯ ಮಾಡುವಂಥ ಅಂಶವನ್ನು ಭೇದ ಮಾಡುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನೋಡಿ ಈ ಒಂದು ಸುಧಾರಣೆ ಮುಸ್ಲಿಮರ ಹಲವಾರು ಬೇಡಿಕೆಗಳನ್ನು ತೃಪ್ತಿಪಡಿಸುತ್ತೆ ಅಂದರೆ ಅವರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರ ಕೊಡುವಂಥದ್ದು ಮುಸ್ಲಿಮರ ಒಂದು ಶಾಸನ ಸಭೆಗಳಲ್ಲಿ ಅವರಿಗೆ ವಿಶ್ವವಿದ್ಯಾನಿಲಯಗಳಲ್ಲಿ ಹಾಗೆ ಇತರ ಒಂದು ಸೇವಾ ಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡಿ ಅವರನ್ನು ಒಲಿಸುವಂಥ ಕೆಲಸ ಮಾಡುತ್ತೆ ಆದರೆ ಅವರು ಇತರೆ ಒಂದು ಕಾಂಗ್ರೆಸ್ಸಿಗರೇನಿದ್ರು ಅಂದರೆ ಕಾಂಗ್ರೆಸ್ನ ಬೇಡಿಕೆಗಳಿಂತು ಅವುಗಳನ್ನು ಈಡೇರಿಸುವಂಥ ಕೆಲಸವನ್ನು ಹಿಂದೂ ಒಂದು ಪರವಾಗಿರುವಂಥ ಒಂದು ಬೇಡಿಕೆಗಳನ್ನ ಈಡೇರಿಸ್ತಾನೆ ಹಿಂದೂ ಮುಸ್ಲಿಮರ ನಡುವೆ ಒಂದು ಒಡಕನ್ನು ಉಂಟು ಮಾಡುವಂಥ ಕಾರ್ಯವನ್ನು ಮಾಡುತ್ತೆ ಅಂದರೆ ಇಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ಐಕ್ಯಗೊಂಡ್ರೆ ಅದು ತಮ್ಮ ಆಡಳಿತಕ್ಕೆ ಭಂಗ ಬರುತ್ತೆ ಎಂಬಂಥ ಕಾರಣದಿಂದ ಅಲ್ಲಿ ಅವರು ಒಡಕನ ಉಂಟು ಮಾಡುವಂಥ ಕಾರ್ಯವನ್ನು ಮಾಡುವಂಥ ಅಂಶವನ್ನು ನಾವು ಇಲ್ಲಿ ಗಮನಿಸ್ಬೋದು ಒಟ್ಟಿನಲ್ಲಿ ಹೇಳೋದಾದರೆ ಇಂಗ್ಲೀಷರನ್ನು ಇಂಗ್ಲೀಷರೇ ಇದ್ದಾರೆ ಅವರು ಒಡೆದು ಆಡುವಂಥ ಒಂದು ನೀತಿಯ ಮೂಲಕ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಭೇದವನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡ್ತಾರೆ ಹಾಗೆ ಭಾರತೀಯ ಒಂದು ಜನರನ್ನು ಕೋಮುವಾದಿ ಮಾರ್ಗದಲ್ಲಿ ವಿಭಜಿಸುವ ಮೂಲಕ ದೇಶದಲ್ಲಿ ಬೆಳೆಯುತ್ತಿರುವಂಥ ಒಂದು ರಾಷ್ಟ್ರೀಯತೆ ಅಲೆ ಏನಿತ್ತು ಅದನ್ನು ತಡೆಯುವಂಥ ಉದ್ದೇಶವನ್ನು ಕೂಡ ಬ್ರಿಟಿಷರು ಹೊಂದಿದೆ ನಾವು ಕಾಣ್ತೇವೆ ವಿವಿಧ ಧಾರ್ಮಿಕ ಗುಂಪುಗಳನ್ನ ಹೊಡೆದೊಡುವ ನೀತಿಯ ಪರಿಣಾಮವಾಗಿ ಇಂದಿಗೂ ಕೂಡ ನಾವು ಆ ಒಂದು ಭಾರತದಲ್ಲಿ ಆ ಒಂದು ಪರಿಸ್ಥಿತಿಗಳು ಮುಂದುವರ್ಕ ಬರ್ತಿರುವಂಥದ್ದನ್ನು ನಾವು ಗಮನಿಸ್ತೇವೆ ಒಟ್ಟಿನಲ್ಲಿ ಈ ಒಂದು ಸುಧಾರಣೆಗಳಿದೆ ಇವುಗಳು ಸಂಪೂರ್ಣವಾಗಿ ತೃಪ್ತಿಯನ್ನು ತರಲಿಲ್ಲ ಯಾಕೆಂದರೆ ಭಾರತೀಯರ ಒಂದು ಮೂಲ ಬೇಡಿಕೆ ಏನಾಗಿತ್ತು ಅಂತಂದರೆ ಅದು ಜವಾಬ್ದಾರಿ ಸರ್ಕಾರ ಅಂದರೆ ನಮಗೆ ಒಂದು ಜವಾಬ್ದಾರಿ ಸರ್ಕಾರವನ್ನು ಕಲಿಸ್ಕೊಟ್ಟು ಆ ಒಂದು ಜವಾಬ್ದಾರಿ ಅಥವಾ ಅಂತ ಆಡಳಿತ ವ್ಯವಸ್ಥೆಯನ್ನು ರೂಪಿಸಬೇಕೆಂಬುದು ಭಾರತೀಯರ ಬೇಡಿಕೆ ಆಗಿತ್ತು ಆದರೆ ಈ ಒಂದು ವ್ಯವಸ್ಥೆಯಲ್ಲಿ ಜವಾಬ್ದಾರಿಯ ಅಂಶದ ಒಂದು ಲವಲೇಶವೂ ಕೂಡ ಕಂಡು ಬರಲ ಬರೋದಿಲ್ಲ ಜವಾಬ್ದಾರಿಯ ಒಂದು ಸರ್ಕಾರ ಕೂಡ ರೂಪುಕೊಳ್ಳದಿರುವಂಥದನ್ನು ನಾವು ಗಮನಿಸ್ತೇವೆ ಮಾರ್ಲೆ ಮಿಂಟೋ ಏನಿದ್ರು ಅವರಿಬ್ಬರು ಕೂಡ ಉದಾರವಾದಿಗಳಾಗಿದ್ದರು ಅಂದರೆ ಅವರು ಭಾರತೀಯರ ಬಗ್ಗೆ ಹೆಚ್ಚು ಕಾಳಜಿನ ಹೊಂದಿದಂಥವರಾಗಿದ್ದರು ಆದರೆ ಪಾರ್ಲಿಮೆಂಟರಿ ವ್ಯವಸ್ಥೆ ಭಾರತಕ್ಕೆ ಸರಿ ಹೊಂದೋದಿಲ್ಲ ಎಂಬಂಥ ಒಂದು ಸೋಗನ್ನು ಹಾಕಿ ಒಂದು ನೆಪವನ್ನು ಹೊಡ್ಕೊಂಡು ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಅವಕಾಶವನ್ನು ನೀಡಿದೇ ಹೋದಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು ಹಾಗೆ ಸುಧಾರಣೆಗಳು ಏನಿದೆ ಇವುಗಳು ಸಂಪೂರ್ಣವಾಗಿ ಕೆಲ ಒಂದು ಆಶೋತ್ರೆಗಳನ್ನ ಈಡೇರಿಸಲಿಕ್ಕೆ ವಿಫಲವಾದಂಥ ಅಂಶಗಳನ್ನ ಗಮನಿಸ್ತೇವೆ ಅಂದರೆ ಎಲ್ಲಿ ಹೆಚ್ಚು ಜನರ ಒಂದು ಆಶೋತ್ರೆಗಳನ್ನ ಈಡೇರಿಸಲಿಕ್ಕೆ ವಿಫಲವಾದವು ಆದರೆ ಸಂಪೂರ್ಣವಾಗಿ ವಿಫಲವಾದಂಥ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವುಗಳು ಕೂಡ ಕೆಲವಾರು ಒಂದು ಉತ್ತಮವಾದಂಥ ಒಂದು ಕಾರ್ಯವನ್ನು ಈ ಕಾಯ್ದೆಯ ಮೂಲಕ ಸುಧಾರಣೆಗಳನ್ನ ತೆಗೆದಿರುವಂಥದ್ದು ನಾವು ಕಾಣ್ತೇವೆ ಅವುಗಳು ಯಾವುದು ಅಂದರೆ ಪ್ರಾತಿನಿಧಿಕ ಸಂಸ್ಥೆಗಳ ಒಂದು ರಚನೆಯಲ್ಲಿ ಈ ಒಂದು ಕಾಯ್ದೆ ಬಹಳ ಒಂದು ದಿಟ್ಟ ಹೆಜ್ಜೆಯಾಗಿದೆ ಏಕೆಂದರೆ ಶಾಸಕಾಂಗ ವ್ಯವಸ್ಥೆಯಲ್ಲಿ ಸಂಸದೀಯ ಒಂದು ವ್ಯವಹಾರಗಳನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರಲಿಕ್ಕೆ ಈ ಒಂದು ಕಾಯ್ದೆ ಹೆಚ್ಚು ಮಹತ್ವವನ್ನು ಕೊಡುತ್ತೆ ಅಂದರೆ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಅದು ಮಾಡಿ ಶಾಸಕಾಂಗದ ಸದಸ್ಯರ ಸಂಖ್ಯೆಯನ್ನು ವಿಸ್ತರಿಸುವಂಥ ಕಾರ್ಯವನ್ನು ಈ ಒಂದು ಕಾಯ್ದೆಯ ಮೂಲಕ ಮಾಡಲಾಗುತ್ತೆ ಅದರಿಂದ ಈ ಒಂದು ಕಾ ಕಾಯ್ದೆಯನ್ನು ನಾವು ಸರ್ಕಾರಿ ವ್ಯವಸ್ಥೆಯನ್ನು ಬಲಗೊಳಿಸುವಂಥ ಒಂದು ಪ್ರಥಮ ಪ್ರಯತ್ನ ಅಂತ ನಾವು ಹೇಳ್ಬೋದು ಅಂದರೆ ಸಂಸದೀಯ ವ್ಯವಸ್ಥೆಯನ್ನು ಬಲಗೊಳಿಸುವಂಥ ಪ್ರಥಮ ಪ್ರಯತ್ನ ಆಗುತ್ತೆ ನೋಡಿ ಪೂರ್ಣವಾದಂಥ ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಮ್ಮೆಗೆ ಈ ಒಂದು ಕಾಯ್ದೆ ಮೂಲಕ ಸ್ಥಾಪಿಸಲಿಕ್ಕೆ ಇದ್ರೂ ಕೂಡ ಬ್ರಿಟಿಷರ ಒಂದು ನಿರಂಕುಶ ಆಡಳಿತ ಏನಿತ್ತು ಅದರ ಮೇಲೆ ಸ್ವಲ್ಪ ಮಟ್ಟಿನ ಸಂವಿಧಾನಾತ್ಮಕ ನಿಯಂತ್ರಣವನ್ನು ಕಡಿವಾಣವನ್ನು ಹಾಕ್ತು ಈ ಒಂದು ಕಾಯ್ದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಹಾಗೆ ಈ ಒಂದು ಶಾಸನ ಭಾರತೀಯರ ಒಂದು ಆಶೋತ್ತರಗಳನ್ನು ಈಡೇರಿಸಿದ್ರು ಕೂಡ ಸಾವಿರದ ಎಂಟುನೂರ ತೊಂಬತ್ತೆರಡರ ಕಾಯ್ದೆಯಲ್ಲಿ ಏನು ಲೋಪದೋಷಗಳಿದ್ವು ಅವುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಮುಖವಾದಂಥ ಒಂದು ಹೆಜ್ಜೆಯಾಗಿತ್ತು ಎಂಬಂಥ ಅಂಶವನ್ನು ಕಾಣ್ತೇವೆ ನೋಡಿ ಈ ಒಂದು ಸುಧಾರಣೆಗಳಿಂದ ಅಸಂತೃಪ್ತರಾದಂಥ ಒಂದು ಕಾಂಗ್ರೆಸ್ಸಿಗರೇನಿದ್ರು ಇವರು ಬ್ರಿಟಿಷರ ಹೊಡೆದಾಡುವಂಥ ನೀತಿ ವಿರುದ್ಧ ಒಂದು ವಿಚ ಒಂದು ಪ್ರಚಂಡವಾದಂಥ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಆ ಚಳುವಳಿಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಮುಂದೆ ಚಳುವಳಿಯನ್ನು ಕೂಡ ಕಾಣ್ತೇವೆ ಸೊ ಆ ಒಂದು ಚಳುವಳಿ ತೀವ್ರ ಸ್ವರೂಪವನ್ನು ಪಡ್ಕೊಂಡು ಆ ಬ್ರಿಟಿಷರು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಹೆಚ್ಚು ಉಗ್ರವಾದಂಥ ಕ್ರಮಗಳನ್ನು ಕೂಡ ಕೈಗೊಳ್ತಾರೆ ಆದರೂ ಕೂಡ ಆ ಒಂದು ಚಳುವಳಿ ತೀವ್ರ ಸ್ವರೂಪ ಪಡ್ಕೊಂಡಿದ್ದರಿಂದ ಮತ್ತೆ ಮುಂದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮತ್ತು ಇನ್ನೊಂದು ಸುಧಾರಣಾ ಕ್ರಮಗಳನ್ನು ಕಾಯ್ದೆಯನ್ನು ರೂಪಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಆ ಒಂದು ಕಾಯ್ದೆ ಯಾವುದು ಅಂತ ಅಂದಾಗ ಅದೇ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಾಂಟೆಗೊ ಚಲಮ್ಸ್ಪರ್ಡ್ ಕಾಯ್ದೆ ಅದನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಅಂತ ನಾವು ಅದನ್ನು ಕರಿತೇವೆ ಇಂಡಿಯಾ ಗೌರ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈನ್ಟೀನ್ ಅಥವಾ ಮಾಂಟೆಗೊ ಚಲಮ್ಸ್ಪರ್ಡ್ ಸುಧಾರಣೆಗಳು ಅಂತಲೇ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದೆ ಆ ಒಂದು ಕಾಯ್ದೆಯ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೀಗೆ ಈ ಒಂದು ಕಾಯ್ದೆ ಸಾವಿರದ ಒಂಬೈನೂರ ಒಂದು ಒಂಬತ್ತರ ಕಾಯ್ದೆ ಏನಿದೆ ಇದು ಭಾರತೀಯರ ಆಶೋತ್ತರಗಳನ್ನು ಸಂಪೂರ್ಣವಾಗಿ ಈಡೇರಿಸಲಿಕ್ಕೆ ಸಾಧ್ಯ ಆಗದೇವ್ರು ಸಹ ಭಾರತೀಯರ ಕೆಲವು ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿದೆ ವಿಶೇಷವಾಗಿ ಇದನ್ನು ನಾವು ಗುರುತಿಸೋದು ಯಾವುದಕ್ಕೆ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಮಧ್ಯಾಹ್ನವನ ಕ್ಷೇತ್ರವನ್ನು ಕೊಡುವ ಮೂಲಕ ಹಿಂದೂ ಮುಸ್ಲಿಮರ ನಡುವೆ ಭೇದವನ್ನು ಉಂಟು ಮಾಡುವಂಥ ಕೆಲಸವನ್ನು ಈ ಒಂದು ಕಾಯ್ದೆ ಮಾಡುತ್ತೆ ಹಾಗೆಯೇ ಒಂದು ಪಾರ್ಲಿಮೆಂಟ್ರಿ ವ್ಯವಸ್ಥೆಗೆ ಅದರ ವ್ಯವಹಾರಗಳನ್ನು ಬಡಿ ಒಂದು ಅಡಿಪಾಯವನ್ನು ಹಾಕುವಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ವಿಸ್ತರಣೆ ಮಾಡಿದಂತೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೂ ಕೂಡ ಭಾರತೀಯರನ್ನ ಸೇರಿಸ್ಕೊಳ್ಳುವಂಥ ನಾವು ಅಂತವೆ ಹಾಗೆ ಆ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಇರ್ತಾರೆ ಅವರ ಒಂದು ಕಚೇರಿಯಲ್ಲೂ ಕೂಡ ಅಂದರೆ ಅವರ ಕೌನ್ಸಿಲ್ನಲ್ಲೂ ಕೂಡ ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸ್ಕೊಡಲಾಗುತ್ತೆ ಇದು ಈ ಕ ಒಂದು ಕಾಯ್ದೆಯ ಪ್ರಮುಖವಾದಂಥ ಮುಖ್ಯವಾದಂಥ ಅಂಶಗಳಾಗಿರುವಂಥದ್ದು ನಾವು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಡೆದಂಥದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಲಿ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮದೇ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ ಭಾಗದಲ್ಲಿ ಕಾಮೆಂಟ್ ಮಾಡಿ ಹಾಗೆ ಹಿಂದಿನ ಒಂದು ವಿಡಿಯೋಗಳ ಲಿಂಕ್ಗಳನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅವುಗಳನ್ನ ನೀವು ಗಮನಿಸ್ಕೋಬೋದು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಗಿಂತ ಹಿಂದಿನ ಒಂದು ಕಾಯ್ದೆಗಳು ಸಾವಿರದ ಎಂಟುನೂರ ತೊಂಬತ್ತೆರಡರ ಒಂದು ಇಂಡಿಯಾ ಕೌನ್ಸಿಲ್ ಆ್ಯಕ್ಟು ಸಾವಿರದ ಎಂಟುನೂರ ಅರವತ್ತೊಂದರ ಇಂಡಿಯಾ ಕೌನ್ಸಿಲ್ ಆ ಎಲ್ಲ ಕಾಯ್ದೆಗಳ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅವುಗಳನ್ನ ನೀವು ಗಮನಿಸ್ಕೊಳ್ಲಿಕ್ಕೆ ಸಾಧ್ಯ ಹಾಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಭಾರತ ಸಂವಿಧಾನದ ಮಾಡ ಬಗ್ಗೆ ಮಾಡುವಂಥ ಎಲ್ಲ ಒಂದು ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗ್ಬೇಕು ಅಂದ್ರೆ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್